ನಮಸ್ಕಾರ ಸ್ನೇಹಿತರೆ ಕ್ಲಾಸಿಕ್ ಆನ್ಲೈನ್ ಎಜುಕೇಷನ್ ವೇದಿಕೆಗೆ ಸ್ವಾಗತ ಈಗಾಗಲೇ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿರುವಂಥವರು ಮುಖ್ಯ ಪರೀಕ್ಷೆಗೆ ತಯಾರಿ ನಡೆಸಿರುವಂಥವರಿಗಾಗಿ ನಮ್ಮ ಈ ಆನ್ಲೈನ್ ವೇದಿಕೆ ಮೂಲಕ ನಿಮ್ಮ ಮುಖ್ಯ ಪರೀಕ್ಷೆಯ ಸಿಲೆಬಸ್ ವಿಶ್ಲೇಷಣೆ ಸರಣಿ ಕಾರ್ಯಕ್ರಮವನ್ನು ನಾವು ಈ ವೇದಿಕೆಯ ಮೂಲಕ ಮಾಡ್ತಾಯಿದ್ದು ಇದರ ಲಾಭವನ್ನು ನೀವು ಪಡ್ಕೊಳ್ಬೇಕಾಗಿ ವಿನಂತಿ ಈ ಹಿಂದೆ ಈಗಾಗಲೇ ಈ ವಿಷಯವಾರು ಸಂಬಂಧಪಟ್ಟ ಹಳೆಯ ಸರಣಿಗಳು ನಮ್ಮ ಕ್ಲಾಸಿಕ್ ಆನ್ಲೈನ್ ಎಜುಕೇಷನ್ ವೇದಿಕೆಯಲ್ಲಿ ಸಿಗುತ್ತೆ ನಿಮಗೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿರಿ ಬೇರೆಯವ್ರಿಗೂ ಕೂಡ ಅದರ ಅನುಕೂಲವನ್ನು ಪಡೀಲಿಕ್ಕೆ ಹೇಳಬೇಕು ಅನ್ನುವಂಥ ಒಂದು ವಿನಂತಿ ಮೂಲಕ ಈಗಾಗಲೇ ನಾವು ನಮ್ಮ ಕೆ ಎಸ್ ಮುಖ್ಯ ಪರೀಕ್ಷೆಯ ಪಠ್ಯಕ್ರಮ ವಿಶ್ಲೇಷಣೆಯ ಸರಣಿಯನ್ನು ಈ ಹಿಂದೆ ಕೂಡ ನಾವು ನೋಡಿದ್ದೀವಿ ಈಗಾಗಲೇ ಜಿ ಎಸ್ ಪೇಪರ್ ನಂಬರ್ ಟು ಪೇಪರ್ ನಂಬರ್ ತ್ರೀ ಕಂಪ್ಲೀಟಾಗಿ ನೋಡಿದ್ದೀವಿ ಹಾಗೆ ಜಿ ಎಸ್ ಪೇಪರ್ ನಂಬರ್ ಫೋರ್ ಸಾಮಾನ್ಯ ಅಧ್ಯಯನ ಪತ್ರಿಕೆ ನಂಬರ್ ನಾಲ್ಕು ಅದರಲ್ಲಿ ಭಾಗ ಒಂದು ಈ ಹಿಂದಿನ ಸರಣಿಯಲ್ಲಿ ನೋಡಿದ್ದೀವಿ ಈಗ ಭಾಗ ಎರಡಕ್ಕೆ ಹೋಗ್ತಾ ಇರುವಂಥದ್ದು ಜಿ ಎಸ್ ಪೇಪರ್ ಜನರಲ್ ಸ್ಟಡೀಸ್ ಪೇಪರ್ ಸಾಮಾನ್ಯ ಅಧ್ಯಯನ ಪತ್ರಿಕೆ ನಾಲ್ಕರಲ್ಲಿ ಭಾಗ ಎರಡು ಅನ್ನುವಂಥದ್ದು ಸೆಕ್ಷನ್ ಟು ಅಂತ ಹೇಳಿ ಹೇಳ್ತೀವಿ ಈ ಸೆಕ್ಷನ್ನಲ್ಲಿ ಏನು ಸಿಲೆಬಸ್ಗಳಿದೆ ಎಷ್ಟು ಚಾಪ್ಟರ್ಗಳಿದೆ ಹೇಗೆ ಪ್ರಶ್ನೆ ಕೇಳ್ತಾನೆ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಮುಖ್ಯ ಪರೀಕ್ಷೆಗೆ ತಯಾರಿ ನಡೆಸ್ತಿರುವಂಥವರು ಮೊದಲು ನಿಮಗೆ ಗೊತ್ತಿರಬೇಕಾಗಿರೋದು ಸಿಲೆಬಸ್ನಲ್ಲಿ ಏನಿದೆ ಅನ್ನೋದು ನೀವು ಎಲ್ಲಿವರೆಗೂ ಸಿಲೆಬಸ್ಸನ್ನು ಅರ್ಥ ಮಾಡಿಕೊಳ್ಳಲ್ವೋ ಅಲ್ಲಿವರೆಗೂ ನೀವು ಸಂಪೂರ್ಣ ಅಧ್ಯಯನದ ತಯಾರಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಪಠ್ಯಕ್ರಮದ ಮೇಲೆ ತುಂಬ ಗಮನ ಇಡಬೇಕು ಆ ಪಠ್ಯಕ್ರಮದಲ್ಲಿ ಕೊಟ್ಟಿರೋ ಪ್ರತಿ ಕಾನ್ಸೆಪ್ಟ್ ಮೇಲೆ ಒಂದು ಹತ್ತತ್ತು ಪಾಯಿಂಟ್ಗಳ ತಯಾರಿಯನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಪರೀಕ್ಷೆ ತುಂಬ ಸುಲಭ ಆಗ್ತದೆ ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತು ಸೊ ಪತ್ರಿಕೆ ನಾಲ್ಕರಲ್ಲಿ ಭಾಗ ಎರಡರಲ್ಲಿ ಏನಿದೆ ಅನ್ನೋದನ್ನು ನೋಡೋಣ ಇದು ನ್ಯಾಚುರಲ್ ಸೈನ್ಸ್ ಅಂತ ಹೇಳ್ತೀವಿ ನೈಸರ್ಗಿಕ ವಿಜ್ಞಾನ ಜೀವ ವಿಜ್ಞಾನ ಕೃಷಿ ವಿಜ್ಞಾನ ಆರೋಗ್ಯ ಹಾಗೂ ಸ್ವಚ್ಛತೆ ಕ್ಷೇತ್ರಗಳಲ್ಲಿ ಪ್ರಗತಿ ಮತ್ತು ಆಧುನಿಕ ಪ್ರವೃತ್ತಿಗಳು ಅನ್ನುವಂಥದ್ದು ಈ ಇರುವಂಥ ಟೈಟಲ್ ಇದರಲ್ಲಿ ಒಟ್ಟು ಏಳು ಘಟಕಗಳು ಏಳು ಯೂನಿಟ್ಗಳು ಅಥವಾ ಏಳು ಚಾಪ್ಟರ್ಗಳು ಬರ್ತವೆ ಹಾಗಾದರೆ ಈ ಏಳು ಚಾಪ್ಟರ್ಗಳಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ ಸೊ ಇದರಲ್ಲಿ ಘಟಕ ನಂಬರ್ ಒನ್ ಯುನಿಟ್ ನಂಬರ್ ಒನ್ ಅಂತ ಹೇಳ್ತೀವಿ ನ್ಯಾಚುರಲ್ ಸೈನ್ಸ್ ಅಂತ ಹೇಳ್ತೀವಿ ನೈಸರ್ಗಿಕ ವಿಜ್ಞಾನ ಹಾಗಾದ್ರೆ ಈ ಚಾಪ್ಟರ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಸಸ್ಯಗಳು ಪ್ಲಾಂಟ್ಸ್ ಬಗ್ಗೆ ಇದೆ ಪ್ಲಾಂಟ್ಸ್ ಅಂದ ತಕ್ಷಣ ಮತ್ತೆ ನೀವು ಸಸ್ಯಶಾಸ್ತ್ರಕ್ಕೆ ಹೋಗಬೇಕಾಗಿಲ್ಲ ಅವರು ಎಷ್ಟು ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಅಷ್ಟು ನೀವು ಸೀಮಿತ ಆಗೋದನ್ನು ರೂಢಿ ಮಾಡಿಕೊಳ್ಬೇಕು ನೀವು ಮತ್ತು ಸಸ್ಯಶಾಸ್ತ್ರ ಎಲ್ಲ ಓದುವಂಥ ಆಗುತ್ತೆ ಬೀಳೋದಿಲ್ಲ ನಿಮ್ಗೆ ಹಾಗಾದರೆ ಸಸ್ಯಗಳು ಅಂದಾಗ ಕ್ರಾಪ್ ಸೈನ್ಸ್ ಅಂತ ಹೇಳಿ ಹೇಳ್ತೀವಿ ಫಸಲು ಸಸ್ಯಗಳು ಇದನ್ನು ನೀವು ಜೋಗ್ರಫಿನಲ್ಲಿ ಕಲಿತೀರಿ ಎಕನಾಮಿಕ್ ಜೋಗ್ರಫಿನಲ್ಲಿ ಕಲಿತಿರ್ತೀರಿ ಅಲ್ವಾ ವಾಣಿಜ್ಯ ಬೆಳೆಗಳು ಆಹಾರ ಬೆಳೆಗಳು ತೋಟಗಾರಿಕಾ ಬೆಳೆಗಳು ಅಂತ ನಾವೇನು ಹೇಳ್ತೀವಿ ಅವುಗಳೇ ಇವುಗಳು ಅಂತೇಳಿ ಫಸಲು ಸಸ್ಯಗಳು ಅಂತ ಹೇಳ್ತೀವಿ ಅರಣ್ಯ ಪ್ರಭೇದಗಳು ಇದನ್ನು ಕೂಡ ನೀವು ಜೋಗ್ರಫಿಯಲ್ಲಿ ಕಲಿತಿರ್ತೀರಿ ನಾವು ನಿತ್ಯ ಹರಿದುವರಣ ಕಾಡುಗಳು ಎಲೆ ಉದುರುವ ಕಾಡುಗಳು ಮಾನ್ಸೂನ್ ಮಾದರಿ ಕಾಡುಗಳು ಅಂತ ಹೇಳ್ತೀವಿ ಮತ್ತು ಟೈಗಾ ತುಂಡ್ರ ವಲಯಗಳು ಅಂತ ಹೇಳ್ತೀವಿ ಮೆಡಿಟರೇನಿಯನ್ ಮಾದರಿ ಸಸ್ಯವರ್ಗ ಮರುಭೂಮಿ ಮಾದರಿ ಸಸ್ಯ ವರ್ಗ ಈ ತರದ್ ಏನ್ ಹೇಳ್ತೀವಲ್ಲ ಇವನ್ನ ಹೇಳ್ತೀವಿ ಅವರು ನೇರವಾಗಿ ಪರೀಕ್ಷೆಯಲ್ಲಿ ನಿಮಗೆ ಹನ್ನೆರಡುವರೆ ಮಾರ್ಕ್ಸ್ ಹತ್ತು ಮಾರ್ಕ್ಸ್ ಅಥವಾ ಹದಿನೈದು ಮಾರ್ಕ್ಸ್ಗೆ ಕೇಳ್ಬಿಡ್ಬಹುದು ಭಾರತದಲ್ಲಿ ಕಂಡುಬರುವಂತಹ ಅರಣ್ಯ ಪ್ರಭೇದಗಳನ್ನ ಕುರಿತು ಚರ್ಚಿಸಿ ನೇರವಾಗಿ ಕೇಳ್ತಾರೆ ಅಥವಾ ಭೂಮಿಯ ಮೇಲಿನ ಅರಣ್ಯ ಪ್ರಭೇದಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ ಅಥವಾ ವಿವರಿಸಿ ಅಂತ ಕೇಳಿಬಿಡ್ತಾರೆ ಹಾಗಾಗಿ ಯಾವ ಥರದ ಪ್ರಭೇದಗಳಿದ್ದಾವೆ ಎಲ್ಲಿ ಕಂಡು ಬರ್ತಾವೆ ಏನು ಅನ್ನೋದರದ ಸಂಪೂರ್ಣವಾದ ತಿಳುವಳಿಕೆ ನಿಮಗೆ ಇರಬೇಕು ಅಲ್ಲಿ ಯಾವ ಥರದ ಸಸ್ಯವರ್ಗಗಳು ಬೆಳೀತಾವೆ ಯಾವುದಕ್ಕೆ ಫೇಮಸ್ ಆಗಿದೆ ಹಾಗೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಯಾವ್ಯಾವ ಭಾಗದಲ್ಲಿ ಯಾವ ಯಾವ ಮಾದರಿಯ ಸಸ್ಯವರ್ಗಗಳಿದ್ದಾವೆ ಕರ್ನಾಟಕದಲ್ಲಿ ಯಾವ ಯಾವ ಮಾದರಿ ಅರಣ್ಯ ಪ್ರಭೇದಗಳಿದ್ದಾವೆ ಎಲ್ಲವೂ ಇಂಪಾರ್ಟೆಂಟ್ ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಎರಡು ಸಾವಿರದ ಹತ್ತೊಂಬತ್ತರ ಅರಣ್ಯ ವರದಿ ರಿಪೋರ್ಟ್ ಕೊಟ್ಟಿದೆ ಫಾರೆಸ್ಟ್ ರಿಪೋರ್ಟ್ ಆಫ್ ಇಂಡಿಯಾ ಟೂ ತೌಸಂಡ್ ನೈನ್ಟೀನ್ ಅಂತ ವರದಿ ಬಂದಿದೆ ಅದರಲ್ಲಿ ಅತಿ ಹೆಚ್ಚು ಅರಣ್ಯ ಹೆಚ್ಚಳವನ್ನು ಕಂಡಿರುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ನಂಬರ್ ಒನ್ ಪ್ಲೇಸಲ್ಲಿ ಬಂದಿದೆ ಅನ್ನುವಂಥದ್ದು ಇವೆಲ್ಲ ಮಹತ್ವದ ಸಂಗತಿಗಳು ಅರಣ್ಯ ವರದಿಯನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಂಡು ವಿವರಣೆ ನೀಡಬೇಕಾಗ್ತದೆ ಸೊ ಅರಣ್ಯ ಪ್ರಭೇದಗಳು ಔಷಧೀಯ ಹಾಗೂ ಸುಗಂಧಿತ ಸಸ್ಯಗಳು ಮೆಡಿಸನಲ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ ನೀವು ಇಲ್ಲೇನು ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅಂತಂದರೆ ಔಷಧಿ ಗುಣಗಳನ್ನು ಹೊಂದಿರುವಂಥ ಸಸ್ಯ ಪ್ರಭೇದಗಳು ಅವುಗಳ ಒಂದು ಹತ್ತು ಹೆಸರುಗಳ ನೆನಪಿಡಬೇಕು ಯಾವುದು ಸುಗಂಧ ದ್ರವ್ಯದ ಸಸ್ಯಗಳು ಬರ್ತವೆ ಅವುಗಳದೊಂದು ಹತ್ತು ಹೆಸರು ಅವುಗಳ ಹೆಸರು ನೆನ್ಪಿಟ್ಕೊಡ್ರಿ ಪರೀಕ್ಷೆನಲ್ಲಿ ಕೇಳಿದಾಗ ಏನಾಗ್ತದೆ ಅದ್ರ ಹೆಸರು ಬರೆದು ಅದರದ್ದು ಒಂದಷ್ಟು ಇಂಪಾರ್ಟೆನ್ಸನ್ನು ಹೇಳಲಿಕ್ಕೆ ನಿಮ್ಗೆ ಸಾಧ್ಯ ಆಗಬೇಕು ಈಗ ಔಷಧಿ ಸಸ್ಯಗಳೊಂದಾಗ ನಿಮಗೆ ತುಂಬ ತುಂಬ ದೊಡ್ಡ ದೊಡ್ಡ ಸೈಂಟಿಫಿಕ್ ಹೆಸರುಗಳೇ ಬೇಕಾಗಿಲ್ಲ ಈಗ ನಾವು ಒಂದೆಲಗ ಅಂತ ಹೇಳ್ತೀವಿ ಹೌದ್ರಿ ಒಂದೆಲಗ ಅನ್ನುವಂಥದ್ದಾಗಿರ್ಬೋದು ತುಳಸಿ ಆಗಿರಬಹುದು ಬೇವು ಆಗಿರಬಹುದು ನೆಲ್ಲಿ ಆಗಿರಬಹುದು ಹೌದು ಎಲ್ಲ ಔಷಧಿ ಲಿಂಬೆ ಆಗಿರಬಹುದು ಎಷ್ಟೊಂದು ಗ್ರಾಸ್ ಅಂದರೆ ಹುಲ್ಲು ಅಂತ ಹೇಳ್ತೀವಿ ನೋಡಿ ಟೀ ಹುಲ್ಲು ಅಂತ ಬರ್ತದೆ ಈ ಥರದ ವೆರೈಟೀಸ್ ನಮ್ಗೆ ನಮ್ಮ ಸುತ್ತಿರುವಂಥವುಗಳು ಅಂಥೇಳಿ ನಾವು ಉತ್ರಾಣಿ ಕಡ್ಡಿ ಅಂತ ಹೇಳ್ತೀವಿ ಹಂಜಿ ಅಂತ ಹೇಳ್ತೀವಿ ಎಷ್ಟೊಂದು ಕಳ್ಳಿ ಗಿಡ ಅಂತ ಹೇಳ್ತೀವಿ ಹಿಂದಿನ ಕಾಲದಲ್ಲಿ ಈ ಕೆಮ್ಮು ಹತ್ತಿದಾಗ ಕಳ್ಳಿ ಹಾಲನ್ನು ಔಷಧವಾಗಿ ಬಳಕೆ ಮಾಡ್ತಿದ್ದಿದ್ದು ಎಷ್ಟೊಂದು ಔಷಧಿ ಗುಣಗಳು ಅಂಥೇಳಿ ಜಾಲಿ ಕಂಟಿ ಅಂತ ಹೇಳ್ತೀವಿ ಎಷ್ಟೊಂದು ಔಷಧಿ ಗುಣಗಳನ್ನು ಹೊಂದಿರುವಂಥ ಸಸ್ಯ ಪ್ರಭೇದಗಳು ನಮ್ಮ ಕಣ್ಣೆದ್ರಿಗಿದಾವಂಥ ನೀವು ದೊಡ್ಡ ದೊಡ್ಡ ಸೈಂಟಿಫಿಕ್ ಹೆಸರುಗಳನ್ನು ಬರಿಬೇಕಾಗಿಲ್ಲ ಇವುಗಳ ಒಂದು ಹತ್ತು ಲಿಸ್ಟನ್ನು ಮಾಡಿಟ್ಕೊಳ್ರಿ ಹಾಗೆ ಸುಗಂಧಿತ ಸಸ್ಯಗಳು ಅಂತ ಹೇಳಿ ಯಾವ ಬಳಕೆ ಆಗ್ತವೆ ಅಲ್ವಾ ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಬಳಕೆಯಾಗುವಂಥ ಸಸ್ಯಗಳು ಯಾವ್ಯಾವ ಬರ್ತದೆ ಸೊ ಅವುಗಳ ಹೆಸರುಗಳು ಅವುಗಳನ್ನೆಲ್ಲ ಒಂದು ಹತ್ತತ್ತು ಹೆಸರುಗಳ ಒಂದು ಲಿಸ್ಟನ್ನು ಮಾಡಿಟ್ಕೊಳ್ರಿ ಹಾಗೆ ಅವುಗಳ ಉಪಯೋಗ ಸಸ್ಯಗಳಿಂದ ಏನೇನು ಉಪಯೋಗ ಆಗ್ತದೆ ಇದು ನಿಮಗೆ ಗೊತ್ತಿರುವಂತಹ ಸಂಗತಿ ಹಾಗೂ ಇದರ ಮಾನವನ ಸಂಬಂಧ ದ್ಯುತಿ ಸಂಶ್ಲೇಷಣೆ ನೋಡಿರಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅದರ ಬಗ್ಗೆ ಗೊತ್ತಿರಲಿ ಬಾಷ್ಪ ವಿಸರ್ಜನೆ ಸೊ ಎರಡು ಸಾವಿರದ ಹದಿನೇಳರ ಕೆ ಎಸ್ ಮೇನ್ಸಲ್ಲಿ ಈ ಕಾನ್ಸೆಪ್ಟ್ ಮೇಲೆ ನೇರವಾಗಿ ಹತ್ತು ಮಾರ್ಕ್ಸಿಗೆ ಪ್ರಶ್ನೆ ಇದೆ ಬಾಷ್ಪ ವಿಸರ್ಜನೆ ಮೇಲೆ ಅದಂದರೆ ಹೇಗೆ ಏನು ಪ್ರೊಸೆಸ್ಸು ನಿಮಗೆ ಗೊತ್ತಿರುವಂತಹ ಸಂಗತಿಗಳು ಹತ್ತು ಮಾರ್ಕ್ಸಿನ ಪ್ರಶ್ನೆ ಇದೆ ಹಾಗೆ ಹಾನಿಕಾರಕ ಸಸ್ಯಗಳು ಅಂತ ಹೇಳಿ ಹೇಳ್ತೀವಿ ಯಾವುದರಿಂದ ನಮಗೆ ಹಾನಿಯಾಗ್ತದೆ ಸಿ ನೋಡಿ ಇದರಲ್ಲಿ ಅವರು ಆರೋಗ್ಯ ಏನು ಫಸಲು ಸಸ್ಯಗಳು ಕೇಳಿದ್ದಾರೆ ಅರಣ್ಯ ಪ್ರಭೇದಗಳು ಔಷಧಿ ಗುಣವನ್ನು ಹೊಂದಿರುವ ಮತ್ತು ಸುಗಂಧಿತ ಸಸ್ಯಗಳು ಹಾಗೆ ಹಾನಿಕಾರಕ ಸಸ್ಯಗಳು ಯಾವ್ಯಾವ ವಿಧವೇ ಒಂದು ಹತ್ತತ್ತು ಸಸ್ಯಗಳದ್ದು ಒಂದು ಲಿಸ್ಟು ಕೆಲವೊಂದು ಅಲರ್ಜಿಗಳನ್ನು ಕ್ರಿಯೇಟ್ ಮಾಡ್ತವೆ ಕೆಲವೊಂದು ಸಸ್ಯಗಳು ಅಥವಾ ಕೆಲವೊಂದುಗಳನ್ನು ತೆಗೆದಾಗ ಮಂಪರು ಬರಬಹುದು ಅಥವಾ ಕೆಲವೊಂದು ಸಸ್ಯಗಳ ಸೇವನೆಯಿಂದ ಮನುಷ್ಯನಿಗೆ ವಿಷ ಹುಟ್ಟಬಹುದು ಈ ಥರದ್ದೆಲ್ಲ ಇರ್ತದೆ ಅಲ್ವಾ ಸೊ ಅವುಗಳ ಲಿಸ್ಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಬೇಕು ಅಂತ ಹೇಳಿ ಹಾಗೆ ನಂತರ ಪ್ರಾಣಿಗಳು ಅಂಥೇಳಿ ಇದೆ ಸೊ ಅನಿಮಲ್ಸಲ್ಲಿ ಪ್ರಾಣಿಗಳ ಸಾಮಾನ್ಯ ವರ್ಗೀಕರಣ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳು ಯಾವುದು ಆ ಪ್ರಾಣಿಗಳಿಂದ ನಮಗೇನೇನು ಉಪಯುಕ್ತತೆ ಇದೆ ಮಾನವ ಸಂಬಂಧಿ ವ್ಯವಹಾರಗಳ ನಿತ್ಯ ಉಪಯುಕ್ತತೆ ಏನೇನಿದೆ ಪ್ರಾಣಿಗಳದ್ದು ತುಂಬ ಸುಲಭವಾಗಿರುವಂಥದ್ದು ನೀವು ಓದ್ಕೊಳ್ಳದೆ ಹೋದರೂ ಕೂಡ ಉತ್ತರ ಬರಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಸ್ಕೂಲ್ನಲ್ಲಿದ್ದಾಗಲಿಂದನೇ ನಮ್ಗೆ ಇವ್ನು ಹೇಳಿಕೊಟ್ಟಿದಾರಲ್ವ ಸಾಕು ಪ್ರಾಣಿ ಯಾವುದು ಕಾಡು ಪ್ರಾಣಿ ಯಾವುದು ಅಂತೆಲ್ಲ ಕಲ್ತ್ಕೊಂಡೇ ಬಂದಿರ್ತೀವಿ ಹಾಗಾಗಿ ಸೊ ಹೆಚ್ ಏನೇನು ನೀವು ಇಲ್ಲಿ ವರ್ಕ್ ಮಾಡಬೇಕಾಗಿಲ್ಲ ಸೂಕ್ಷ್ಮ ಜೀವಿಗಳು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು ನನ್ನ ಹಿಂದಿನ ಎರಡು ಮೆನ್ಸುಗಳಲ್ಲೂ ಈ ಪ್ರಶ್ನೆ ಇತ್ತಿದು ಮೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೇಲೆ ಬ್ಯಾಕ್ಟೀರಿಯಾಸ್ ವೈರಸ್ ಫಂಗೈ ಈ ಏನಿದಾವಲ್ಲ ಇವುಗಳದ್ದು ಇವುಗಳು ಇವುಗಳ ಪ್ರಕಾರಗಳು ಇವುಗಳ ವಿಶೇಷಗಳು ಇವುಗಳಿಂದ ಮನುಷ್ಯಕ್ಕೆ ಏನು ಅನುಕೂಲ ಇದೆ ಏನು ಅನಾನುಕೂಲ ಇದೆ ಇವಷ್ಟನ್ನು ಪಟ್ಟಿ ಮಾಡ್ಕೋಬೇಕು ನೀವು ಇಷ್ಟರ ಮೇಲೆ ಇಲ್ಲ ಈಗ ಬ್ಯಾಕ್ಟೀರಿಯಾ ಅಂತ ತೆಗೆದುಕೊಂಡು ಬ್ಯಾಕ್ಟೀರಿಯಾ ಅಂದ್ರೇನು ಅದು ಯಾವ ಥರದ ಒಂದು ಜೀವಿ ಯಾವ ಥರದ ಸೆಲ್ಸ್ ಇರ್ತದೆ ಅದರ ಉಪಯೋಗ ಏನು ಅದರ ದುರುಪಯೋಗ ಅಂದರೆ ಅಥವಾ ಅದರ ಏನದರಿಂದ ಆಗುವ ತೊಂದರೆ ಏನು ಅನ್ನುವಂಥದ್ದು ಹಾಗೆ ವೈರಸ್ಸಿಂದು ವೈರಸ್ಸಿಂದ ಈಗಾಗಲೇ ಕೇಳಿದ್ದಾರೆ ಬ್ಯಾಕ್ಟೀರಿಯಾ ಆಲ್ಸೋ ಕೇಳಿದ್ದಾರೆ ಫಂಗೈಯಿಂದ ಏನಾಗ್ತದೆ ಸೊ ಇವುಗಳ ಉಪಯುಕ್ತತೆ ಮತ್ತು ಹಾನಿಕಾರಕ ಪರಿಣಾಮಗಳೇನು ಅವರು ಡೈರೆಕ್ಟಾಗಿ ಕೇಳಿದ್ದಾರೆ ಕಾನ್ಸೆಪ್ಟನ್ನು ಅವ್ರು ಎಷ್ಟು ಕೇಳಿದ್ದಾರೆ ನೀವು ಅದೇ ರೀತಿಯಾಗಿ ನೋಟ್ಸ್ ಮಾಡ್ಕೊಂಬಿಟ್ರೆ ಸಾಕು ಮತ್ತು ಈ ಸೆಕ್ಷನ್ ಏನಿದೆ ಈ ಚಾಪ್ಟರಿಂದ ಕನ್ಫರ್ಮ್ ಆಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇದು ಪ್ರತಿ ವರ್ಷ ಒಂದು ಪ್ರಶ್ನೆಯನ್ನು ಈ ಚಾಪ್ಟರ್ ಕ್ಯಾರಿ ಮಾಡುತ್ತೆ ಸೊ ಅದಕ್ಕಾಗಿ ಸೊ ದಯವಿಟ್ಟು ಇದ್ರ ಮೇಲೆ ಗಮನ ಇರಲಿ ಅಂತೇಳಿ ಐ ಹೋಪ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಚಾಪ್ಟರ್ ಕೃಷಿ ವಿಜ್ಞಾನ ಅಗ್ರಿಕಲ್ಚರ್ ಸೈನ್ಸ್ ಅಂತ ಹೇಳಿ ಹೇಳ್ತೀವಿ ಕೃಷಿಗೆ ಸಂಬಂಧಪಟ್ಟದ್ದು ಇದರ ಮೇಲೆ ಕೂಡ ಖಂಡಿತವಾಗಲೂ ಪ್ರಶ್ನೆಗಳು ಬರುವಂಥದ್ದು ಮತ್ತು ಈ ಚಾಪ್ಟರ್ ಏನಿದೆ ಅಂತಂದರೆ ಸ್ವಲ್ಪ ತಲೆ ಓಡಿಸಿದರೆ ಉತ್ತರ ಗೊತ್ತಾಗ್ತವೆ ಇದಕ್ಕೆ ಹೆಚ್ಚಿನ ತಯಾರಿ ಬೇಡದೆ ಹೋದರೂ ಕೂಡ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಈ ಚಾಪ್ಟರ್ನ ಉಪಯುಕ್ತತೆ ನಿಮಗೆ ಮತ್ತೆಲ್ಲಿ ಸಿಗ್ತದೆ ಅಂತಂದರೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಬಂಧವನ್ನು ಬರೆಯುವಾಗ ಎಸ್ಸೆಗಳನ್ನು ಬರೆಯುವಾಗ ಕೂಡ ಇದು ನಿಮಗೆ ತುಂಬ ಅನುಕೂಲ ಮಾಡುತ್ತದೆ ಹೇಗೆ ನೋಡೋಣ ಕೃಷಿ ವಿದ್ಯಮಾನ ರಾಜ್ಯ ಮತ್ತು ರಾಷ್ಟ್ರದ ಆರ್ಥಿಕತೆಯಲ್ಲಿ ಕೃಷಿಯ ಪ್ರಾಮುಖ್ಯತೆ ಏನಿದೆ ವಾಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ಅಗ್ರಿಕಲ್ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ನಿಮಗೆ ಗೊತ್ತಿರುವಂಥದ್ದು ಹಾಗೆ ಬೆಳೆಗಳ ಉತ್ಪಾದನೆ ಹಾಗೂ ಸಂರಕ್ಷಣೆ ಹೇಗೆ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಸಾಯನಿಕ ಗೊಬ್ಬರಗಳು ಗೊಬ್ಬರಗಳ ಪ್ರಕಾರಗಳು ಅಂತೇಳಿ ಹೇಳ್ತೀವಿ ನಾವು ಹೌದು ಸೊ ಗೊಬ್ಬರಗಳ ಪ್ರಕಾರಗಳಲ್ಲಿ ಬಂದಾಗ ರಾಸಾಯನಿಕ ಗೊಬ್ಬರಗಳು ನಾವೇನು ಯೂರಿಯಾ ಹತ್ತು ಇಪ್ಪತ್ತಾರು ಡಿ ಎ ಪಿ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ ಎನ್ ಪಿ ಕೆ ಕಾಂಬಿನೇಷನ್ಗಳು ರಾಸಾಯನಿಕ ಗೊಬ್ಬರಗಳು ವರ್ಮಿ ಕಾಂಪೋಸ್ಟು ಇದರ ಜೊತೆಗೆ ನಿಮಗೆ ಗೊತ್ತಿರಬೇಕು ಬೇರೆ ಬೇರೆ ಎರೆಹುಳು ಗೊಬ್ಬರ ಅಂತ ಮಾಡ್ತೀವಿ ನಾವು ಬಯೋ ಗೊಬ್ಬರ ಜೈವಿಕ ಗೊಬ್ಬರ ಅಂತ ಕೂಡ ಈಗ ಇದೆ ಕಂಪೋಸ್ಟ್ ಗೊಬ್ಬರಗಳು ಸೊ ಬೇರೆ ಬೇರೆ ಪ್ರಕಾರದ ಗೊಬ್ಬರಗಳು ಅದರ ಯಾವುದರಲ್ಲಿ ಏನು ವಿಶೇಷತೆ ಇದೆ ಅದರಿಂದ ಏನು ಲಾಭ ಯಾವುದು ಪರಿಸರ ಸ್ನೇಹಿ ಯಾವುದು ಕಡಿಮೆ ಪೊಲ್ಯೂಷನ್ ಮಾಡ್ತದೆ ಮಾಹಿತಿ ತಗೊಳ್ರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುಸ್ತಕ ಜ್ಞಾನ ವಿಜ್ಞಾನ ಕೋಶ ಹೇಳಿ ಒಂದು ಕನ್ನಡದಲ್ಲಿ ಪುಸ್ತಕ ಸಿಗ್ತದೆ ಅದು ನಾಲ್ಕು ಸಿರೀಸ್ಗಳು ಬರ್ತದೆ ನಿಮಗೆ ಅದರಲ್ಲಿ ಇವುಗಳ ಎಲ್ಲ ಇಂಪಾರ್ಟೆನ್ಸನ್ನು ಈ ಚಾಪ್ಟರ್ಗಳು ಕವರ್ ಮಾಡಿದ್ದಾರೆ ಆಲ್ಮೋಸ್ಟ್ ಪಾರ್ಟ್ ಟು ಈ ಭಾಗ ಎರಡು ಏನಿದೆಯಲ್ಲ ಈ ಚಾಪ್ಟರ್ಗಳ ಮಾಹಿತಿ ನಿಮಗೆ ಕನ್ನಡ ಜ್ಞಾನ ವಿಜ್ಞಾನ ಕೋಶ ವಿಜ್ಞಾನ ಕೋಶ ಅಂತ ಹೇಳಿ ಪುಸ್ತಕ ಇದೆ ಅದರಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ ನೀವು ಅಲ್ಲಿ ಕೂಡ ನೋಡ್ಕೊಳ್ಬಹುದು ಸೊ ಕೃಷಿ ಹೂಡಿಕೆ ಅದರ ಲಾಭ ವೆಚ್ಚದ ವಿಶ್ಲೇಷಣೆ ಆಗಿರ್ಬೋದು ಸೊ ಕೃಷಿಯ ವಿಸ್ತರಣೆಗಾಗಿ ಉತ್ಪಾದಕತೆ ಹೆಚ್ಚಿಸಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಿದೆ ಅನ್ನುವಂಥದ್ದು ಅಂತ ಅದು ಬಹಳ ಮುಖ್ಯ ಆಗ್ತದೆ ಏನೇನು ಯೋಜನೆಗಳನ್ನು ಸರ್ಕಾರದವ್ರು ಮಾಡಿದ್ದಾರೆ ಹಲವಾರು ಮಾಡಿದ್ದಾರೆ ಕೃಷಿಗೋಸ್ಕರ ಹೌದ್ರಿ ಕೃಷಿ ಭಾಗ್ಯ ಯೋಜನೆ ಇರುವಂಥದ್ದು ಗಂಗಾ ಕಲ್ಯಾಣ ಅನ್ನುವಂತಹ ಯೋಜನೆ ಆಗಿರ್ಬೋದು ಕೃಷಿಕರಿಗಾಗಿ ಹಲವಾರು ಯೋಜನೆಗಳು ಹಲವಾರು ಇದೆ ಸರ್ಕಾರದ್ದು ನೋಡ್ಕೊಳ್ಳ್ರಿ ಹಾಗೆ ಹಸಿರು ಕ್ರಾಂತಿ ಬಿಳಿ ಕ್ರಾಂತಿ ಹಳದಿ ನೀಲಿ ಕ್ರಾಂತಿಗಳು ಆಲ್ ದ ಮೇಜರ್ ರೆವಲ್ಯೂಷನ್ಸ್ ಅಂತ ಹೇಳಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಬೇರೆ ಕೃಷಿಯ ಸಂಬಂಧಿತ ಚಟುವಟಿಕೆಗಳು ಅಲೈಡ್ ಸೆಕ್ಟರ್ಸ್ ಅಂತ ಹೇಳ್ತಾರೆ ಸೊ ಆ ಎಲ್ಲ ರೆವಲ್ಯೂಷನ್ಸ್ ಬಗ್ಗೆ ಗೊತ್ತಿದೆ ನಿಮಗೆ ನೀಟಾಗಿ ನೋಟ್ಸ್ ಮಾಡಿಕೊಡ್ರಿ ಹಸಿರು ಕ್ರಾಂತಿ ಅಂದ್ರೇನು ಯಾವಾಗ ಶುರುವಾಯಿತು ಅದರಲ್ಲಿ ಏನು ಕಂಪೋನೆಂಟ್ ಇದೆ ಅದರ ಲಾಭ ಏನು ಅದರ ದೋಷ ಏನು ವೈಟ್ ರೆವಲ್ಯೂಷನ್ ಎಲ್ಲಿ ಶುರುವಾಯಿತು ಯಾಕೆ ಶುರುವಾಯಿತು ಯಾರು ಮಾಡಿದ್ರು ಲಾಭ ದೋಷ ಹಾಗೆ ಹಳದಿ ನೀಲಿ ಕ್ರಾಂತಿಗಳು ಮತ್ತು ಈಗ ಗೋಲ್ಡನ್ ರೆವಲ್ಯೂಷನ್ ಅಂತ ಹೇಳಿದೆ ಪಿಂಕ್ ರೆವಲ್ಯೂಷನ್ ಅಂತ ಹೇಳಿದೆ ಬೂದು ಕ್ರಾಂತಿ ಅಂತ ಹೇಳಿ ಬರ್ತದೆ ಹೌದ್ರಿ ಟ್ರೈ ರೆವಲ್ಯೂಷನ್ ಅಂತ ಹೇಳಿ ಕೂಡ ಇದೆ ಸೊ ಏನು ಹೊಸ ಹೊಸದಾಗಿ ಅನೌನ್ಸ್ ಆಗುತ್ತೆ ಎಲ್ಲವನ್ನು ಕೂಡಿಸ್ಕೊಳ್ರಿ ಎಲ್ಲದರ ಬಗ್ಗೆ ಹತ್ತತ್ತು ಪಾಯಿಂಟ್ಸ್ ನೋಟ್ಸ್ ರೆಡಿ ಇಟ್ಕೊಳ್ರಿ ಹಾಗೆ ಸಾವಯವ ಕೃಷಿಯಲ್ಲಿನ ಇತ್ತೀಚಿನ ಬದಲಾವಣೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಭಾಳ ಇಂಪಾರ್ಟೆಂಟು ಸಾವಯವ ಕೃಷಿ ಅಂದ್ರೇನು ಎಲ್ಲಿ ಶುರುವಾಯಿತು ಅದರ ಏನು ಸೊ ಯಾವ ರಾಜ್ಯ ಸಂಪೂರ್ಣ ಸಾವಯವ ಇದೆ ಅಂತ ಹೇಳಿ ಅನ್ನುವಂಥದ್ದಾಗಿರ್ಬೋದು ಸಿಕ್ಕಿಮ್ ಅಂತ ಹೇಳ್ತೀವಿ ಭೂತಾನ್ ಅಂತ ರಾಷ್ಟ್ರ ಆಗಿರ್ಬೋದು ಸೊ ಈ ಥರ ಸಾವಯವ ಕೃಷಿಯ ಟ್ರೆಂಡ್ ಬಗ್ಗೆ ನೋಡಿಕೊಳ್ಳ್ರಿ ಕೃಷಿಯಲ್ಲಿ ತಂತ್ರಗಾರಿಕೆ ಟೆಕ್ನಾಲಜಿ ಕೃಷಿಯಲ್ಲಿ ಟೆಕ್ನಾಲಜಿ ಅಂದರೆ ದೊಡ್ಡ ದೊಡ್ಡ ಮಷಿನ್ಗಳನ್ನು ತರೋದಷ್ಟೇ ಕೃಷಿಯಲ್ಲಿ ಟೆಕ್ನಾಲಜಿ ಅಲ್ಲ ಹೌದಾ ಅದರ ಜೊತೆಗೆ ಬಿತ್ತನೆಯಲ್ಲಿ ಸುಧಾರಿತ ಬೀಜಗಳ ಬಳಕೆ ಆಗಿರ್ಬೋದು ಹೊಸ ಹೊಸ ನೀರಾವರಿ ತಂತ್ರಜ್ಞಾನ ಆಗಿರಬಹುದು ಅಥವಾ ಬೀಜ ಗೊಬ್ಬರಗಳಲ್ಲಿ ಹೊಸ ಹೊಸ ಮಾ ಮಾದರಿಗಳಾಗಿರ್ಬೋದು ಎಲ್ಲವುಗಳು ಕೂಡ ಹೌದ್ರಿ ಏನೇನು ಬದಲಾವಣೆಗಳು ಇವತ್ತು ಕೃಷಿನಲ್ಲಿ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಆಧುನೀಕರಣ ಇರ್ಬೋದು ಯಾಂತ್ರೀಕರಣ ಇರ್ಬೋದು ಎಲ್ಲ ಕೂಡ ನೋಡಿಕೊಳ್ಳ್ರಿ ಕೃಷಿಯಲ್ಲಿ ಸುಸ್ಥಿರತೆ ಆಗಿರ್ಬೋದು ಕೃಷಿ ಪ್ರಕ್ಷೆ ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಹೇಳ್ತಾರೆ ನೋಡ್ರಿ ಅಗ್ರಿ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ ನಾವೀಗ ಶುಗರ್ ಇಂಡಸ್ಟ್ರಿ ಹೌದ್ರಿ ಸಕ್ಕರೆ ಕೈಗಾರಿಕೆ ಆಗಿರ್ಬೋದು ಯಾಕಂದರೆ ಅವು ನೇರವಾಗಿ ಕೃಷಿಯನ್ನು ಆಧರಿಸಿದ್ದು ಹತ್ತಿ ಕೈಗಾರಿಕೆ ಆಗಿರ್ಬೋದು ಕಾಟನ್ ಇಂಡಸ್ಟ್ರಿ ಸೆಣಬು ತಯಾರಿಕೆ ಕೈಗಾರಿಕೆ ಆಗಿರ್ಬೋದು ಸೊ ಯಾವುದು ನೇರವಾಗಿ ಕೃಷಿಯ ಕಚ್ಚಾ ವಸ್ತುವಿನಿಂದ ನಡೆಯುತ್ತೋ ಅವುಗಳು ಕೃಷಿ ಆಧಾರಿತ ಕೈಗಾರಿಕೆಗಳಂತೀವಿ ಎಲ್ಲವನ್ನು ನೋಡಿಕೊಡ್ರಿ ಕಾನ್ಸಂಟ್ರೇಷನ್ ನೋಡಿಕೊಡ್ರಿ ಕೊಯ್ಲಿನ ನಂತರದ ತಂತ್ರಜ್ಞಾನ ಹಾಗೂ ಮೌಲ್ಯ ಸೇರ್ಪಡೆ ಅಂತ ಹೇಳ್ತಾರೆ ಅಂದರೆ ಆಫ್ಟರ್ ಹಾರ್ವೆಸ್ಟಿಂಗ್ ಇಟ್ಸ್ ನಥಿಂಗ್ ಬಟ್ ಫುಡ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ ಆಹಾರ ಸಂಸ್ಕರಣೆ ಅಂತ ಹೇಳ್ತೀವಿ ಪ್ರೊಸೆಸಿಂಗ್ ಯೂನಿಟ್ಗಳಾಗಿರ್ಬೋದು ಈಗ ನಾವು ಹೆಂಗೆ ಗಂಗಾವತಿ ರೈಸ್ ಟೆಕ್ನಾಲಜಿ ಪಾರ್ಕ್ ಅಂತ ಹೇಳ್ತೀವಿ ಹೌದು ಹಾಗೆ ಜೇವರ್ಗಿ ತೊಗರಿ ಪಾರ್ಕ್ ಅಂತ ಹೇಳ್ತೀವಿ ಸೊ ಹೀಗೆ ಹಲವಾರು ಟೆಕ್ನಾಲಜಿ ಪಾರ್ಕ್ಗಳನ್ನು ಮಾಡ್ತಾ ಇದ್ದಾರೆ ಆಧುನಿಕ ಗೋದಾಮುಗಳನ್ನು ಮಾಡ್ತಾ ಇದ್ದಾರೆ ಈಗ ನೋಡಿರಿ ಕೃಷಿಕ್ ರೈಲುಗಳನ್ನು ಕೂಡ ಶುರು ಮಾಡಿದ್ದಾರೆ ಕೃಷಿಕ್ ರೈಲು ಬೇಗನೆ ಹಾಳಾಗುವಂಥ ತರಕಾರಿಗಳು ಹಣ್ಣುಗಳು ಹೂವುಗಳನ್ನು ಸಾಗಣೆ ಮಾಡಲಿಕ್ಕೆ ವಿಶೇಷ ರೈಲುಗಳನ್ನು ಕೂಡ ಮಾಡ್ತಿರುವಂಥದ್ದು ಇದೆಲ್ಲ ಏನಪ್ಪ ಅಂದರೆ ಕೊಯ್ಲೋತ್ತರ ತಂತ್ರಜ್ಞಾನ ಇದು ಅದಕ್ಕೆ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಹೇಗೆ ಇವುಗಳನ್ನು ನಿರ್ವಹಣೆ ಮಾಡ್ತದೆ ಜನಸಂಪನ್ಮೂಲಗಳು ಸೊ ಎಲ್ಲವನ್ನು ಒಳಗೊಂಡು ಈ ಒಂದು ಕೃಷಿ ವಿಜ್ಞಾನ ಅನ್ನುವಂಥ ಯೂನಿಟ್ ಇದೆ ಕೃಷಿಗೆ ಸಂಬಂಧಪಟ್ಟದ್ದು ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತದೆ ಸ್ವಲ್ಪ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿಕೊಂಡ್ರೆ ಈ ಚಾಪ್ಟರ್ಗಳಿಗೆ ಆನ್ಸರ್ ಕೊಡಬಹುದು ಅನ್ನುವಂಥದ್ದು ಅಂತ ಓಕೆ ನೆಕ್ಸ್ಟ್ ಚಾಪ್ಟರ್ ತೋಟಗಾರಿಕೆ ಮತ್ತು ರೇಷ್ಮೆ ಕೃಷಿ ಅನ್ನುವಂಥದ್ದು ಹಾರ್ಟಿಕಲ್ಚರ್ ಮೇಲೆ ಇರುವಂಥದ್ದು ಸೊ ಅದರಲ್ಲಿ ಹೂ ಬೆಳೆ ಆಗಿರ್ಬೋದು ಫ್ಲಾರಿಕಲ್ಚರ್ ನೆನ್ಪಿಟ್ಕೊಡ್ರಿ ಕೃಷಿ ಹೂ ಬೆಳೆಗೆ ಸಂಬಂಧಪಟ್ಟ ಹಾಗೆ ಫ್ಲಾರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಪೊಸಿಷನಲ್ಲಿದೆ ಹಾಗಾಗಿ ಫ್ಲಾರಿಕಲ್ಚರ್ ಇಂಪಾರ್ಟೆಂಟು ಎಲ್ಲ ತರಕಾರಿ ಹಣ್ಣು ತೋಟಗಾರಿಕಾ ಬೆಳೆಗಳು ಸಾಂಬಾರು ಬೆಳೆ ಔಷಧಿ ಬೆಳೆ ಸುಗಂಧಿ ಸಸ್ಯಗಳು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಪ್ರೇರಣಾತ್ಮಕ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಿಕೊಂಡಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ತುಂಬ ಸರಳವಾಗಿರುವಂಥ ಚಾಪ್ಟರ್ಗಳಿವೆಲ್ಲ ತುಂಬ ಏನು ಇದರಲ್ಲಿ ನಾವು ಹೆಚ್ಚಿನ ಶ್ರಮ ಹಾಕಬೇಕಾಗಿಲ್ಲ ಹಾಗೆ ರೇಷ್ಮೆ ಕೃಷಿ ನಮಗೆ ಇಂಪಾರ್ಟೆಂಟು ಭಾರತ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಚೆನ್ನಾಗಿ ನೋಡಿಕೊಳ್ಳ್ರಿ ಯಾವಾಗ ಹೊಡ್ತು ಏನು ಇದರಲ್ಲಿ ಯಾವ ಪ್ರಕಾರಗಳಿದೆ ರೇಷ್ಮೆ ಕೃಷಿ ನೇರವಾಗಿ ಕೇಳ್ತಾರೆ ಅದರ ಏನು ಪ್ರಭೇದಗಳ ಬಗ್ಗೆ ಕೇಳ್ತಾರೆ ಸಾಗೋಳಿ ಮತ್ತು ಮೆಥಡ್ಗಳ ಬಗ್ಗೆ ಕೇಳ್ತಾರೆ ಸೊ ಭಾರತ ಕರ್ನಾಟಕದಲ್ಲಿ ಹೇಗೆ ಇದು ಇಂಪಾರ್ಟೆನ್ಸನ್ನು ಹೊಂದಿದೆ ನೋಡಿರಿ ಮಲ್ಬಾರಿ ಏತರ ರೇಷ್ಮೆ ಕೃಷಿ ಹೇಗೆ ಹಂಚಿಕೆ ಉತ್ಪಾದನೆ ಕುಕೂನ್ಸ್ ಪ್ರೊಡಕ್ಷನ್ ಅದಕ್ಕೆ ಸಂಬಂಧಪಟ್ಟದ್ದು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಇದು ರೇಷ್ಮೆ ಕೃಷಿ ಭಾರತ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಸೊ ಹಾರ್ಟಿಕಲ್ಚರ್ ಅಂತ ಹೇಳಿ ಸೊ ನೆಕ್ಸ್ಟ್ ಚಾಪ್ಟರ್ ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನದ ಕಾನ್ಸೆಪ್ಟನ್ನು ಈ ಚಾಪ್ಟರ್ನಲ್ಲಿ ನಾವು ನೋಡ್ತೀವಿ ಬಯೋಟೆಕ್ನಾಲಜಿ ಕೂಡ ಬಹಳ ಇಂಪಾರ್ಟೆಂಟ್ ಆದಂಥ ಚಾಪ್ಟರ್ ಇದು ಬಿಕಾಸ್ ಪ್ರೀವಿಯಸ್ ಎಲ್ಲ ಮೈನ್ಸ್ಗಳಲ್ಲೂ ಬಿ ಟಿ ಮೇಲೆ ಪ್ರಶ್ನೆ ಇದೆ ಖಂಡಿತವಾಗಲೂ ಇಟ್ಸ್ ಅ ರನ್ನಿಂಗ್ ಟೆಕ್ನಾಲಜಿ ಆಗಿರೋದ್ರಿಂದ ಖಂಡಿತವಾಗಲೂ ಈ ಸೆಕ್ಷನಿಂದ ಪ್ರಶ್ನೆಗಳು ನಮಗೆ ಬರ್ತವೆ ಸೊ ಜೈವಿಕ ತಂತ್ರಜ್ಞಾನದ ಹಂಗಂದ್ರೆ ಏನು ಅನ್ನುವಂಥದ್ದು ಜೆನೆಟಿಕ್ ಇಂಜಿನಿಯರಿಂಗ್ ಹೌದು ಸ್ಟೆಮ್ ಸೆಲ್ಸ್ ಅಂತ ನಾವು ಹೇಳ್ತೀವಿ ಪ್ರಕಾಂಡ ಜೀವಕೋಶಗಳು ಅಂಥೇಳಿ ಆಕರ ಕೋಶಗಳು ವಾಟ್ ಈಸ್ ಜೆನೆಟಿಕಲ್ ಇಂಜಿನಿಯರಿಂಗ್ ಅಂದ್ರೇನು ಅದರ ಲಾಭ ಏನು ಅದರ ದೋಷ ಅನ್ನುವಂಥದ್ದೇನು ಸೆಲ್ ಅಂತ ಸೆಲ್ಸ್ ಅಂದ್ರೇನು ಅದರಲ್ಲಿ ಎಷ್ಟು ಥರದ ಸೆಲ್ಸ್ಗಳು ಬರ್ತವೆ ಸ್ಟೆಮ್ ಸೆಲ್ಸ್ಗಳ ಪ್ರಯೋಜನ ಏನಿದೆ ಈಗ ಸೆಲ್ ಬ್ಯಾಂಕ್ ಅನ್ನುವಂಥ ಇದೆ ಹೌದು ಜಿನ್ ಥೆರಪಿ ಅನ್ನುವಂಥ ಇದೆ ಎಲ್ಲವೂ ಕೂಡ ಬಹಳ ದೊಡ್ಡ ಬಿಕಾಸ್ ಬಯೋಟೆಕ್ನಾಲಜಿ ಮನುಕುಲದ ಇತಿಹಾಸದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿರುವಂಥ ಟೆಕ್ನಾಲಜಿ ಇದು ನಮ್ಮ ಕಂಡು ಕೇಳರಿಯದ ಹಲವಾರು ಪರಿಹಾರಗಳನ್ನು ಕೂಡ ಮಾಡದೆ ತನ್ನ ಜೊತೆಗೆ ಕೆಲವೊಂದು ಗಂಡಾಂತರಗಳನ್ನು ಕೂಡ ಹೊತ್ಕೊಂಡು ಬಂದಿರುವಂಥ ಟೆಕ್ನಾಲಜಿ ಇದು ಹಾಗಾಗಿ ಸೈವುಗಳ ಮೂಲಕ ಅಣು ತಳಿಯ ಅಭಿವೃದ್ಧಿ ಸೆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಬಹಳ ಇಂಪಾರ್ಟೆಂಟು ಹಾಗೆ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವೀಗ ಬಿ ಟಿ ಕಾಟನ್ ಆಗಿರ್ಬೋದು ಬಿ ಟಿ ಬ್ರಿಂಜಾಲ್ ಅಂತ ಹೇಳ್ತೀವಿ ಏನಿದು ಬಿ ಟಿ ಏನಿದ್ರೆ ಟೆಕ್ನಾಲಜಿ ಏನು ಮಾಡ್ತದೆ ಎನ್ನುವಂಥದ್ದು ಪ್ರತಿಯೊಂದು ಕೂಡ ಹೌದಾ ಸೊ ಜೆನೆಟಿಕಲ್ ಚೇಂಜಸ್ ಅಂತ ಹೇಳ್ತೀವಿ ಆನುವಂಶಿಕತೆಯ ಮಾರ್ಪಾಡು ಅಂತ ಹೇಳ್ತೀವಿ ಸೊ ಪರಿಸರ ಮತ್ತು ಸಮಾಜದ ಮೇಲೆ ಇವುಗಳ ಪ್ರಯೋಜನ ಮತ್ತು ಹಾನಿಕಾರಕ ಪರಿಣಾಮಗಳು ಟೆಲ್ಲಿಂಗ್ ಯು ಸೊ ಇದನ್ನೇ ಹೇಳ್ತಾ ಇರೋದು ಯಾವಾಗಲೂ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಎರಡನ್ನೂ ಕೂಡ ನೋಡ್ಬೇಕು ನೀವು ಅದರಿಂದ ಎಷ್ಟು ಲಾಭ ಇರ್ತದೋ ಅಷ್ಟೇ ಹಾನಿ ಕೂಡ ಇರ್ತದೆ ಈಗ ತದ್ರೂಪಿ ಆಗಿರ್ಬೋದು ಕ್ಲೋನಿಂಗ್ ಅಂತ ಹೇಳಿ ಮಾಡಿಕೊಂಡು ಹೋಗ್ತಾರೆ ಹೇಳಕ್ಕೆ ಬರೋದಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅದನ್ನು ಗುಲಾಮಗಿರಿಗೋಸ್ಕರ ಆಗಿರ್ಬೋದು ಬಹಳ ಮಾಡ್ತಾ ಇದ್ದಾರೆ ಈಗ ಬಯೋಟೆಕ್ನಾಲಜಿಯಿಂದ ನಾವು ಹೊಸ ಜೀವಿಗಳ ಸೃಷ್ಟಿ ಹಲವಾರು ರೆಮಿಡೀಸ್ ಕಂಡು ಹಿಡಿದಿದ್ದೀವಿ ಈಗ ಬಯೋವಾರನ್ನು ಕೂಡ ಮಾಡ್ತಾ ಇದ್ದಾರೆ ಜನ ಬೇರೆ ಬೇರೆ ದೇಶಗಳು ಬಯೋವಾರ್ಗಳನ್ನು ಮಾಡ್ತಾ ಇದ್ದಾರೆ ಜೈವಿಕ ಯುದ್ಧಗಳನ್ನು ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಹಾನಿಕಾರಕ ವೈರಸ್ ಬ್ಯಾಕ್ಟೀರಿಯಾಗಳನ್ನು ಸ್ಪ್ರೆಡ್ ಮಾಡುವಂಥದ್ದು ಈ ಥರದ ಹಲವಾರು ಇದರ ಡಿಮೆರಿಟ್ಸ್ಗಳು ಕೂಡ ಇರ್ತವೆ ಎಲ್ಲ ಕೂಡ ನೀವು ನೋಡಿಕೊಡ್ರಿ ಕೃಷಿಯಲ್ಲಿ ಹೇಗೆ ಬಯೋಟೆಕ್ನಾಲಜಿ ಬಳಕೆ ಆಗ್ತದೆ ಅನ್ನುವಂಥದ್ದು ಅಂತ ಬಿಕಾಸ್ ಬಯೋಟೆಕ್ನಾಲಜಿ ಅಂತ ಕೃಷಿ ಅಂತ ಬಂದಾಗ ನಾವು ಬಿ ಟಿ ಕ್ರಾಪ್ಸ್ಗಳನ್ನು ಬೆಳಿತೀವಿ ಬಿ ಟಿ ಹತ್ತಿ ಬಿ ಟಿ ಬದನೆ ಆಗಿರಬಹುದು ಹೌದ್ರಿ ಬಿಟಿ ಸಾಸಿವೆ ಹಲವಾರನ್ನು ಬೆಳಿಬೋದು ಹಾಗೆ ಜೈವಿಕ ತಂತ್ರಜ್ಞಾನದ ಮೂಲಕ ಬಯೋ ಗೊಬ್ಬರಗಳನ್ನು ಕೂಡ ನಾವು ಬಳಕೆ ಮಾಡಿಕೊಳ್ಬೋದು ಹಲವಾರು ಬದಲಾವಣೆಗಳನ್ನು ಇದರಲ್ಲಿ ನಾವು ತರಬಹುದು ಸೊ ಜೈವಿಕ ಕೀಟನಾಶಕಗಳು ಜೈವಿಕ ಇಂಧನಗಳು ಬಹಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಇದು ಬಯೋ ಬಯೋಫ್ಯೂಲ್ ಅಂತ ನಾವೇನು ಹೇಳ್ತೀವಿ ಜೈವಿಕ ಇಂಧನಗಳು ಜಟ್ರೋಫಾ ಹೊಂಗೆ ಮರ ಹೌದ್ರಿ ಸೊ ಇವನ್ನೆಲ್ಲ ಕೇಳಿರ್ಬೋದು ಅಂದ್ಕೊಂಡಿದ್ದೀನಿ ನಾನು ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ಮೂರು ಜನ್ರೇಷನ್ಸ್ಗಳಲ್ಲಿ ನಾವು ಬಯೋಫ್ಯೂಲನ್ನು ಈಗಾಗಲೇ ಔಟ್ ಮಾಡ್ಕೊಂಡಿದ್ದೀವಿ ಎಥೆನಾಲ್ಗಳನ್ನು ಬಳಕೆ ಮಾಡ್ತಾ ಇದ್ದೀವಿ ಟೆನ್ ಪರ್ಸೆಂಟ್ ಬ್ಲೆಂಡಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಸ್ಯಾಟಲೈಟ್ ಲಾಂಚಿಂಗಲ್ಲೂ ಕೂಡ ನಾವು ಬಯೋಫ್ಯೂಲ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಆ ರೇಂಜ್ಗೆ ಇವತ್ತು ಇದು ಮುಂದುವರೆದಿರೋದ್ರಿಂದ ಇದರ ಗುಣ ಏನು ಇದರ ದೋಷ ಏನು ಇದನ್ನು ಮಾಸ್ ಪ್ರಮಾಣದಲ್ಲಿ ಹೇಗೆ ಬಳಕೆ ಮಾಡುವಂಥದ್ದು ಇಂಡಿಯಾದಲ್ಲಿ ಇದನ್ನು ಮಾಡಲಿಕ್ಕೆ ಏನು ಹರ್ಡಲ್ಸ್ಗಳಿದ್ದಾವೆ ತೊಂದರೆಗಳಿದ್ದಾವೆ ಎಲ್ಲ ಕೂಡ ನೀಟಾಗಿ ನೀವು ನೋಡಿಕೊಡ್ರಿ ಅಂಗಾಂಶ ಕೃಷಿ ಅಂತ ಹೇಳಿ ಹೇಳ್ತೀವಿ ತದ್ರೂಪಿ ಸೃಷ್ಟಿ ಕ್ಲೋನಿಂಗ್ ಅಂತ ಹೇಳುವಂಥದ್ದು ಆ್ಯಂಡ್ ಫುಡ್ ಬಯೋಟೆಕ್ನಾಲಜಿ ಹೇಳಿ ಹೇಳ್ತೀವಿ ಸೊ ಬಯೋಟೆಕ್ನಾಲಜಿನ ಫುಡ್ ಪ್ರೊಸೆಸಿಂಗ್ನಲ್ಲಿ ಹೇಗೆ ನಾವು ಬಳಕೆ ಮಾಡಿಕೊಳ್ಳುವಂಥದ್ದು ಅಂತ ಫುಡ್ ಫೋರ್ಟಿಫಿಕೇಶನ್ ಅಂತ ಹೇಳ್ತಾರೆ ನೀವು ಐ ಐ ಹೋಪ್ ನೀವು ಕೇಳಿರ್ಬೋದು ಫುಡ್ ಫೋರ್ಟಿಫಿಕೇಷನ್ ಅಂತ ಹೇಳ್ತಾರೆ ಅಂದರೆ ಆಹಾರದಲ್ಲಿ ನಾವು ಬಯಸುವ ಪೋಷಕಾಂಶಗಳನ್ನು ಇಂಜೆಕ್ಟ್ ಮಾಡಿ ಅದನ್ನು ತಯಾರು ಮಾಡುವಂಥದ್ದು ಅಂತ ಈಗ ಯಾವುದಾದ್ರೂ ಒಂದು ಒಂದು ಪೋಷಕಾಂಶದ ಕೊರತೆ ಇದ್ದಾಗ ಯಾವುದೋ ಒಂದು ಅಕ್ಕಿ ಪ್ರಭೇದ ಬೆಳೆಯುವಾಗ ಆ ಪೋಷಕಾಂಶವನ್ನು ಮೊದಲೇ ಸೇರಿಸಿ ಏನು ಮಾಡೋದು ಆ ಮೂಲಕ ಆ ಥರದ್ದು ಅಕ್ಕಿಯನ್ನು ತಯಾರು ಮಾಡುವುದು ಗೋಲ್ಡನ್ ರೈಸ್ ಅಂತ ನಾವು ಹೇಳ್ತೀವಿ ಅಂತ ಈ ಥರದ್ದು ಸೊ ಅಂದರೆ ಫೋರ್ಟಿಫಿಕೇಷನ್ನಲ್ಲಿ ಏನು ಅಂಶಗಳು ಪೋಷಕಾಂಶಗಳು ಬೇಕಾಗಿರ್ತಾವೆ ಅವುಗಳನ್ನು ಕಲ್ಟಿವೇಟ್ ಮಾಡ್ತಾರೆ ಬಯೋಟೆಕ್ನಾಲಜಿ ಮೂಲಕ ಜೆನೆಟಿಕಲ್ ಎಂಜಿನಿಯರಿಂಗನ್ನು ಮಾಡಿಬಿಟ್ಟು ಅದನ್ನು ವಂಶವಾಹಿ ಆ ಒಂದು ಪ್ರಭೇದದಲ್ಲಿ ಸೇರಿಸ್ತಾರೆ ಆ ರೀತಿ ಪ್ರಭೇದಗಳಿಂದ ಬರುವಂಥ ಬೆಳೆ ಆ ಪೋಷಕಾಂಶಗಳನ್ನು ಒಳಗೊಂಡು ಬರುತ್ತೆ ಹೌದಾ ಭಾಳ ಇಂಪಾರ್ಟೆಂಟ್ ಫುಡ್ ಫರ್ಟಿಫಿಕೇಶನ್ ಇದು ಯಾಕಂದರೆ ನಮ್ಮಂಥ ಹಿನ್ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ ಇವತ್ತು ಅಪೌಷ್ಟಿಕತೆ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಜಗತ್ತಿನಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಿ ಕೂಡ ಅಂತ ಹೇಳಿ ತುಂಬ ದೊಡ್ಡ ಪ್ರಮಾಣದ್ದು ಸೊ ಒಂದು ಸರ್ಕಾರ ಕೊಟ್ಟಿರೋ ಮಾಹಿತಿನಲ್ಲಿ ಕರ್ನಾಟಕದಲ್ಲಿ ಅಪೌಷ್ಟಿಕತೆ ಸಮಸ್ಯೆ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಅದರಲ್ಲೂ ಅತಿ ಹೆಚ್ಚು ರಾಯಚೂರಿನಲ್ಲಿ ಕಂಡು ಬರ್ತಿರೋದು ಕೂಡ ನಾವು ನೋಡ್ತಿದ್ದೀವಿ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗಿರೋದು ಸೊ ಆಹಾರ ಜೈವಿಕ ತಂತ್ರಜ್ಞಾನ ಫುಡ್ ಪ್ರೊಟೆಕ್ಷನ್ ಆಗಿರ್ಬೋದು ಸೂಕ್ಷ್ಮ ಜೀವಿಯ ಪ್ರಮಾಣಕಗಳು ಆಹಾರದ ಗುಣಮಟ್ಟದ ಪ್ರಮಾಣಗಳು ಏನೇನಿದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ರೂಲ್ಸ್ ಆಗಿರ್ಬೋದು ಅಂತ ಹೇಳಿ ಬಿಕಾಸ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಹೇಳಿ ಬರ್ತದೆ ಹೌದ್ರಿ ಆಹಾರಕ್ಕೆ ಸಂಬಂಧಪಟ್ಟ ಕಲಬೆರಕೆ ಆಹಾರ ನಿಯಂತ್ರಣ ಕಾಯ್ದೆಗಳನ್ನು ಕೂಡ ಸರ್ಕಾರ ಮಾಡಿರುವಂತದ್ದನ್ನು ನಾವು ನೋಡ್ತೀವಿ ಅಂತ ಹೇಳಿ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ನವರು ಇದಕ್ಕೋಸ್ಕರ ರುವಂತದ್ದು ಸೊ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತದೆ ಎಲ್ಲವನ್ನು ಕೂಡ ಬಯೋಟೆಕ್ನಾಲಜಿ ಹಿನ್ನೆಲೆ ಒಳಗೆ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಹೇಳಿ ನೆಕ್ಸ್ಟ್ ಚಾಪ್ಟರ್ ಪಶು ಸಂಗೋಪನೆ ತುಂಬಾ ಈಸಿಯೆಸ್ಟ್ ಆದಂತ ಚಾಪ್ಟರ್ಗಳಲ್ಲಿ ಇದು ಒಂದು ಅಂತ ಹೇಳ್ತೀನಿ ನಾನು ಹೈನುಗಾರಿಕೆ ಮೀನುಗಾರಿಕೆ ಎಲ್ಲ ಕೂಡ ಪಶುಸಂಗೋಪನೆ ಇಂಪಾರ್ಟೆನ್ಸ್ ಏನು ನಿಮಗೆ ಗೊತ್ತಾಗ್ತದೆ ಸೊ ವಿದೇಶಿ ಮತ್ತು ಭಾರತದ ಪ್ರಮುಖ ತಳಿಗಳು ಅಂತೇಳಿ ಎಮ್ಮೆ ತಳಿಗಳು ಯಾವ್ಯಾವ ಇದಾವೆ ಎತ್ತಿನ ತಳಿಗಳು ಯಾವ್ಯಾವ ಇದಾವೆ ಹಸು ತಳಿಗಳು ಯಾವ್ಯಾವ ಇದ್ದಾವೆ ಸೊ ನಿಮ್ಗೆ ಗೊತ್ತಿರುವಂಥದ್ದೇ ಹೌದಲ್ರಿ ಬಹಳ ಕೇಳ್ತಾನೆ ಇದನ್ನು ಎತ್ತು ಅಂದಾಗ ಮೂಡ್ಲೆತ್ ಅಂತೀವಿ ಕಿಲಾರಿ ಅಂತೀವಿ ಮಲ್ನಾಡುಗಿಡ್ ಡಾ ಅಂತೀವಿ ಹೌದ್ರಿ ಹಲವಾರು ಪ್ರಕಾರದ ಎತ್ತಿನ ಪ್ರಭೇದಗಳು ಇದ್ದಾವೆ ಸ್ವಲ್ಪ ಅವುಗಳ ಗಮನ ಇರಬೇಕು ಯಾವ ರಾಜ್ಯದಲ್ಲಿ ಯಾವ್ಯಾವ್ದು ಬರ್ತದೆ ಅಂತ ಹೇಳಿ ಒಂದು ಬ್ರೀಫ್ ಐ ಮೀಡಿಯನ್ನು ಮಾಡಿಕೊಡ್ರಿ ಮತ್ತು ಅವುಗಳು ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನುವಂಥದ್ದು ಅದರಲ್ಲಿ ದನ ಕುರಿ ಆಡು ಕೋಳಿ ಹಂದಿ ಎರಡು ಸಾವಿರದ ಹದಿನೇಳರಕ್ಕೆ ಎಸ್ ಮೇನ್ಸಲ್ಲಿ ಇದು ನೇರವಾಗಿ ಪ್ರಶ್ನೆ ಇತ್ತು ಕರ್ನಾಟಕದಲ್ಲಿ ಕಂಡುಬರುವ ಕುರಿ ಪ್ರಭೇದಗಳನ್ನು ಕುರಿತು ಬರೆಯಿರಿ ಅಂತೇಳಿ ಕೇಳಿದ್ದಾರೆ ನೇರವಾದಂಥ ಪ್ರಶ್ನೆ ಕುರಿ ಪ್ರಭೇದಗಳು ಯಾವ್ಯಾವ ಪ್ರಭೇದದ ಕುರಿ ಬರುತ್ತೆ ಮತ್ತು ಆ ಕುರಿ ಸಂರಕ್ಷಣೆಗೆ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿರುತ್ತೆ ನೋಡಿರಿ ಆ ಕುರಿ ಸಂರಕ್ಷಣೆಗಾಗಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿದೆ ಎನ್ನುವಂಥದ್ದು ಕುರಿ ಪ್ರಭೇದಗಳ ಕುರಿತಾಗಿ ಪ್ರಶ್ನೆ ಇದೆ ಹೌದು ಸೊ ಇದಕ್ಕೆ ಕೇಳಿದ್ದಾರೆ ಅಂದಮೇಲೆ ಮುಂದಿನ ಆ ಹಂತದಲ್ಲಿ ಯಾವುದನ್ನಾದರೂ ಕೇಳ್ಬೋದು ಹಾಲು ಉತ್ಪಾದನೆ ನಿರ್ವಹಣೆ ಹೈನುಗಾರಿಕೆ ಹೇಗೆ ಅಭಿವೃದ್ಧಿ ಹೈನುಗಾರಿಕೆ ಎದುರಿಸ್ತಿರುವಂಥ ಸಮಸ್ಯೆಗಳೇನೇನು ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ ಸೊ ಇವೆಲ್ಲನೂ ಅದರ ಬ್ಯಾಕ್ ಗ್ರೌಂಡ್ ಫ್ಯಾಕ್ಟರ್ಗಳನ್ನು ನೋಡಬೇಕು ಉತ್ಪಾದಕರ ಸಹಕಾರಿ ಸಂಘಗಳು ಈ ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಅವುಗಳ ಏನು ಅಮೂಲ್ ಆ್ಯಂಡ್ ಕೆ ಎಮ್ ಎಫ್ ಬ್ರ್ಯಾಂಡ್ಸ್ ಎರಡೂ ಇಂಪಾರ್ಟೆಂಟ್ ಬಿಕಾಸ್ ರೂರಲ್ ಅಂತ ಬಂದಾಗ ಗ್ರಾಮೀಣ ಭಾಗದಲ್ಲಿ ಹಾಲು ಉತ್ಪಾದನೆ ಒಂದು ಪ್ರಮುಖ ಉದ್ಯೋಗ ಬಿಕಾಸ್ ದ ವೈಟ್ ರೆವಲ್ಯೂಷನ್ನಿಂದ ಗ್ರಾಮೀಣ ಜನರ ವಾಸ್ತವಿಕ ಬದುಕಿನಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಬಂತು ಅನ್ನುವಂಥದ್ದು ಅಂತ ಅದರಲ್ಲೂ ಮಹಿಳಾ ಸಬಲೀಕರಣಕ್ಕೆ ಹಾಲಿನ ಡೈರಿಗಳ ಪಾತ್ರ ಬಹಳ ದೊಡ್ಡದಿದೆ ಸೊ ಆ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ನೋಡಿಕೊಡ್ರಿ ಹಾಗೆ ನಮ್ಮ ಕೆ ಎಮ್ ಎಫ್ ಹಾಗೂ ಆ್ಯಂಡ್ ಅಮೂಲ್ ಎರಡೂ ಬ್ರ್ಯಾಂಡ್ಗಳು ಅವು ಯಾವಾಗ ಹುಟ್ಕೊಂಡು ಅವುಗಳ ಇತಿಹಾಸ ಏನು ಯಾವಾಗ ಶುರುವಾಯಿತು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಡ್ರಿ ಹಾಗೆ ಭಾರತದಲ್ಲಿ ಮೀನುಗಾರಿಕೆ ಸಂಪನ್ಮೂಲಗಳು ಕಡಲ ಮೀನುಗಾರಿಕೆ ಹೇಗಿದೆ ಅದರ ಸಾಮರ್ಥ್ಯ ಅದರ ಎಸಿಝಡ್ ಅಂತ ಹೇಳ್ತೀವಿ ವಿಶೇಷ ಆರ್ಥಿಕ ವಲಯಗಳು ಹಾಗೆ ಹೊರನಾಡು ತೀರ ಮೀನುಗಾರಿಕೆ ಆಗಿರ್ಬೋದು ಅದರ ಅಭಿವೃದ್ಧಿ ಒಳನಾಡು ನೀರಿನ ಸಂಪನ್ಮೂಲಗಳು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಜವಾಬ್ದಾರಿಯುತ ಮೀನುಗಾರಿಕೆ ಅಲಂಕಾರಿಕ ಮೀನುಗಳು ಅಂತ ಹೇಳಿ ಬರ್ತವೆ ಹೌದು ಸೊ ಇದರ ಅಭಿವೃದ್ಧಿ ಮತ್ತು ಗುಣಮಟ್ಟದ ನಿಯಂತ್ರಣ ಒಟ್ಟಾರೆಯಾಗಿ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ನಿಮ್ಮ ಸಿಲೆಬಸ್ನಲ್ಲಿ ಇಟ್ಟಿರೋದು ನಾವು ನೋಡ್ತೀವಿ ಅದನ್ನೆಲ್ಲ ಕೂಡ ಚೆನ್ನಾಗಿ ನೋಡ್ಕೊಳ್ರಿ ಸೊ ವಿಲ್ ಮೂ ಟು ದ ನೆಕ್ಸ್ಟ್ ಚಾಪ್ಟರ್ ಕೃಷಿ ಅಭಿವೃದ್ಧಿ ಕಾರ್ಯನೀತಿಗಳು ಅಂತ ಹೇಳಿ ಇದೆ ಕಾರ್ಯನೀತಿಗಳು ಕಾರ್ಯಕ್ರಮಗಳು ಹಾಗೂ ವ್ಯಾಪಾರ ಸೇಮ್ ರಾಷ್ಟ್ರೀಯ ಕೃಷಿ ರಾಷ್ಟ್ರೀಯ ಹಾಗೂ ಕರ್ನಾಟಕದ ಕೃಷಿ ನೀತಿಯ ಲಕ್ಷಣಗಳು ಅಂತೇಳಿ ಅಗ್ರಿಕಲ್ಚರ್ ಪಾಲಿಸಿ ಅಂತೇಳಿ ಹೇಳ್ತೀವಿ ಭಾರತ ಸರ್ಕಾರದ ರಾಷ್ಟ್ರೀಯ ಕೃಷಿ ನೀತಿ ಅಂತ ಹೇಳಿದೆ ಕರ್ನಾಟಕ ಸರ್ಕಾರದ ರಾಜ್ಯ ಕೃಷಿ ನೀತಿ ಅಂತ ಬರುತ್ತೆ ಅವೆಲ್ಲ ನಿಮಗೆ ನೇರವಾಗಿ ಸಿಗ್ತವೆ ರೀಸೆಂಟ್ ಕೃಷಿ ನೀತಿಗಳು ಯಾವುದಿದೆ ಅದರ ಮುಖ್ಯಾಂಶಗಳು ಬಿಕಾಸ್ ಕೆ ಎಸ್ ಹಿಂದಿನ ಮೇನ್ಸ್ಗಳಲ್ಲಿ ರಿಪೀಟೆಡ್ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು ಅಗ್ರಿಕಲ್ಚರ್ ಕರ್ನಾಟಕದ ಕೃಷಿ ನೀತಿಯನ್ನು ಕುರಿತು ಬರೆಯರೆ ನೇರವಾಗಿ ಪ್ರಶ್ನೆಗಳು ಬಂದಿದ್ದಾವೆ ಎಲ್ಲೂ ಹಿಂದೆ ಮುಂದೆನೂ ಕೇಳಿಲ್ಲ ಡೈರೆಕ್ಟಾಗಿ ಏನು ಟಾಪಿಕ್ ಇದು ಎತ್ತಿ ಇಟ್ಟಿದ್ದಾರೆ ಪ್ರಶ್ನೆನ ಸೊ ಅದಕ್ಕಾಗಿ ರೀಸೆಂಟ್ ಅಗ್ರಿಕಲ್ಚರ್ ಪಾಲಿಸೀಸ್ ಏನೇನಿದೆ ಅನ್ನುವಂಥದ್ದು ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಏನು ಅಂದರೆ ಈ ವರ್ಷ ಈ ಬಾರಿ ಕರ್ನಾಟಕ ಸರ್ಕಾರ ಕೃಷಿಗೆ ಸಂಬಂಧಪಟ್ಟಾಗೆ ಎ ಪಿ ಎಮ್ ಸಿ ಅಮೆಂಡ್ಮೆಂಟನ್ನು ಮಾಡಿದೆ ಹಾಗೂ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯನ್ನು ಮಾಡಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಎರಡೂ ಮಹತ್ವದ ತಿದ್ದುಪಡಿಗಳು ಮೂಲಭೂತ ಬದಲಾವಣೆಗಳನ್ನು ಕರ್ನಾಟಕ ಸರ್ಕಾರ ಮಾಡಿದೆ ಬಹಳ ಮುಖ್ಯ ದಯವಿಟ್ಟು ಚೆನ್ನಾಗಿ ನೋಡಿಕೊಂಡ್ರೆ ಖಂಡಿತವಾಗ್ಲೂ ಪ್ರಶ್ನೆ ಬರ್ತದೆ ಸೊ ಕೃಷಿ ಬೆಲೆ ನೀತಿ ಕಾಸ್ಟ್ ಪ್ರೈಸ್ ಪಾಲಿಸಿ ಅಂತ ಹೇಳ್ತೀವಿ ಇದಕ್ಕೋಸ್ಕರ ಕರ್ನಾಟಕ ರಾಜ್ಯ ಕೃಷಿ ಬೆಲೆ ಆಯೋಗ ಅಂತ ಹೇಳಿ ಇದೆ ಆಯೋಗ ಅದರ ಮುಖ್ಯ ಏನಿದೆ ರಾಷ್ಟ್ರೀಯ ಬೀಜ ನೀತಿ ಇದೆ ರಾಷ್ಟ್ರೀಯ ಕೃಷಿ ಸಾಲ ನೀತಿ ಇದೆ ಕೃಷಿ ಸಂಶೋಧನಾ ವ್ಯವಸ್ಥೆ ಏನೇನಿದೆ ಎಲ್ಲ ನ್ಯಾಷನಲ್ ಅಗ್ರಿಕಲ್ಚರ್ ರಿಸರ್ಚ್ ಸಿಸ್ಟಮ್ ಏನು ಹೇಳ್ತದೆ ಎಲ್ ಇದೇನು ಕಾನ್ಸೆಪ್ಟ್ ಇದೆ ಅಲ್ಲ ಇದ್ರ ಮೇಲೆ ಹತ್ತತ್ತು ಪಾಯಿಂಟ್ ರೆಡಿ ಆಗಬೇಕು ನೀವು ಎಲ್ಲದರ ಮೇಲೂ ಕೂಡ ಹಾಗೂ ರೈತರ ಕಲ್ಯಾಣ ಕಾರ್ಯಕ್ರಮಗಳೇನಿದ್ದಾವೆ ಕೃಷಿಕ ಮಹಿಳೆಯರ ಅಭಿವೃದ್ಧಿ ಆಗಿರ್ಬೋದು ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಅಭಿವೃದ್ಧಿ ಇದನ್ನು ಏನು ಮಾಡಬೇಕು ಅಂತಂದರೆ ಇಂಡಿಯಾಗೆ ಸಂಬಂಧಪಟ್ಟ ಹಾಗೆ ಬೇರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬರಬೇಕು ನೇರವಾಗಿ ಕೇಳಿದ್ದಾರೆ ಲಾಸ್ಟ್ ಮೈನ್ಸ್ನಲ್ಲಿ ಪಂಚವಾರ್ಷಿಕ ಯೋಜನೆಯಲ್ಲಿ ಕರ್ನಾಟಕದ ಕೃಷಿ ಪ್ರಗತಿಯನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇದೆ ಸೊ ಅದಕ್ಕೋಸ್ಕರ ದಯವಿಟ್ಟು ಅದನ್ನು ನೋಡಿಕೊಡ್ರಿ ಸೊ ಮೂಲ ಸೌಕರ್ಯ ಗ್ರೇಡಿಂಗ್ ಆಗಿರ್ಬೋದು ಪ್ರಮಾಣೀಕರಣ ಬೆಳೆ ವಿಮೆ ಯೋಜನೆಗಳೇನಿದಾವೆ ನ್ಯಾಷನಲ್ ಅಗ್ರಿಕಲ್ಚರ್ ಅಂತ ಹೇಳಿ ಕೃಷಿಗೆ ಸಂಬಂಧಪಟ್ಟ ಬೇರೆ ಬೇರೆ ಯೋಜನೆಗಳು ನೀತಿಗಳು ಈ ಚಾಪ್ಟರಲ್ಲಿ ಮೇಜರಾಗಿ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ಸೊ ಗಮನ ಇರಲಿ ಆ್ಯಂಡ್ ಇದರಲ್ಲೇ ವಿಮಾ ಪಾಲಿಸೀಸ್ ಬಗ್ಗೆ ಹೇಳಿ ಗೌರ್ಮೆಂಟ್ ವಿಮಾ ಪಾಲಿಸಿಗಳನ್ನು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಾಗೆ ಏನೇನು ವಿಮೆಗಳಿದೆ ಎನ್ನುವಂಥದ್ದು ಸೊ ಈಗ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ಅಂತೇಳಿ ಎನ್ ಎ ಐ ಎಸ್ ಇತ್ತು ಈಗೆಲ್ಲ ತೆಗೆದುಬಿಟ್ಟು ಒಂದೇ ಪಾಲಿಸಿಯನ್ನು ಮಾಡ್ಕೊಂಡಿದ್ದಾರೆ ಬಟ್ ಈ ಯೋಜನೆ ಏನು ಹೇಳ್ತಿತ್ತು ಒಂದು ಲಿಸ್ಟ್ ಮಾಡ್ಕೊಳ್ಬೇಕು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ಸ್ ಆಗಿತ್ತು ಸೊ ಫುಡ್ ಸೆಕ್ಯೂರಿಟಿ ರಾಷ್ಟ್ರೀಯ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳು ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತೇಳಿ ಹೇಳ್ತೀವಿ ನಾವು ಸೊ ಎಲ್ಲ ಕೂಡ ನೇರವಾಗಿ ಇರ್ತದೆ ಹತ್ತು ಹತ್ತು ಪಾಯಿಂಟ್ ಕವರ್ ಮಾಡಿಕೊಡ್ರಿ ರಫ್ತು ಆಧಾರಿತ ಕೃಷಿ ಹೈನುಗಾರಿಕೆ ತೋಟಗಾರಿಕಾ ಉತ್ಪನ್ನಗಳು ಕೃಷಿಯ ವಾಣಿಜ್ಯೀಕರಣ ಡಬ್ಲ್ಯೂ ಟಿ ಒನಲ್ಲಿ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತ ಬರುತ್ತೆ ಇದು ಇಂಪಾರ್ಟೆಂಟ್ ಅಂತ ಹೇಳಿ ಕೃಷಿಯ ಮೇಲೆ ಅಂತಾರಾಷ್ಟ್ರೀಯ ಒಪ್ಪಂದ ಡಬ್ಲ್ಯೂ ಟಿ ಒನಲ್ಲಿ ಬರ್ತದೆ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ ಅಲ್ಲಿ ಕೃಷಿಗೆ ನೀಡುವ ಸಂ ಏನು ನಾವು ಸಬ್ಸಿಡಿಗೆ ಸಂಬಂಧಪಟ್ಟ ಹಾಗೆ ರೂಲ್ಸ್ಗಳನ್ನು ಹಾಕಿದೆ ಡಬ್ಲ್ಯೂ ಟಿ ಒ ಸಹಿ ಮಾಡ್ಕೊಂಡಿದ್ದೀವಿ ಬ್ಲೂ ಬಾಕ್ಸ್ ಅಂತ ಬರ್ತದೆ ಏಂಬರ್ ಬಾಕ್ಸ್ ಅಂತ ಬರುತ್ತೆ ಗ್ರೀನ್ ಬಾಕ್ಸ್ ಅಂತ ಹೇಳಿ ಬರುತ್ತೆ ಡಬ್ಲ್ಯೂ ಟಿ ಒ ಅಗ್ರಿಮೆಂಟ್ಗಳಲ್ಲಿ ಆ ಬಾಕ್ಸಸ್ಗಳಲ್ಲಿ ಏನೇನು ಟಾಪಿಕ್ಗಳನ್ನು ಹಾಕಿದ್ದಾರೆ ಎಷ್ಟು ರಿಸ್ಟಿಂಕ್ಷನ್ಸ್ ಇದೆ ಇತ್ತೀಚೆಗೆ ಸಮ ಇತ್ತೀಚೆಗೆ ಇದರ ಈ ಈ ಅಗ್ರಿಮೆಂಟ್ನ ಒಂದು ಅಂಶವನ್ನು ಮೀರಿ ಭಾರತ ಸರ್ಕಾರ ಕ್ರಮವನ್ನು ಕೈಕೊಳ್ತೀವಿ ಯಾಕಂದರೆ ಗರೀಬ್ ಕಲ್ಯಾಣ ಅಡಿಯಲ್ಲಿ ಪಡಿತರಿಗೆ ಏನು ಪಡಿತರ ವ್ಯವಸ್ಥೆಯನ್ನು ಒದಗಿಸಿಕೊಡಲಿಕ್ಕೆ ದೊಡ್ಡ ಪ್ರಮಾಣದ ಆಹಾರ ಸಬ್ಸಿಡಿಯನ್ನು ಭಾರತ ಸರ್ಕಾರ ಕೊಡ್ತಿರೋದೇನಿದೆ ಅದು ಡಬ್ಲ್ಯೂ ಟಿ ಒದ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ವೈಲೇಷನ್ ಅದು ಸೊ ಅದಕ್ಕೆ ಪರ್ಮಿಷನ್ ಇದೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಒಂದು ಪ್ರೋಗ್ರಾಮನ್ನು ನಾವು ಮಾಡ್ಕೊಂಡಿದ್ದೀವಿ ಭಾಳ ಇಂಪಾರ್ಟೆಂಟ್ ಎಲ್ಲ ರನ್ನಿಂಗ್ನಲ್ಲಿರುವಂಥ ಟಾಪಿಕ್ಗಳು ಸೊ ದಯವಿಟ್ಟು ಎಲ್ಲನೂ ಕೂಡ ಸರಿಯಾಗಿ ನೀಟಾಗಿ ನೋಡ್ಕೊಳ್ಳ್ರಿ ಮೂವ್ ಟು ದ ಲಾಸ್ಟ್ ಲಾಸ್ಟ್ ಚಾಪ್ಟರ್ ಆಫ್ ದಿಸ್ ಯೂನಿಟ್ ಓಕೆ ಆರೋಗ್ಯ ಮತ್ತು ನೈರ್ಮಲ್ಯ ಖಂಡಿತವಾಗಲೂ ಪ್ರಶ್ನೆ ಬರುವಂಥದ್ದು ಆ್ಯಂಡ್ ದಿಸ್ ಚಾಪ್ಟರ್ ಈಸ್ ಲೈಕ್ ಎಂಟೈರ್ ಒಂದು ಸಬ್ಜೆಕ್ಟ್ ಇದ್ದಂಗೆ ಇದೊಂದು ಚಾಪ್ಟರು ಸೊ ಅಷ್ಟು ಹೆವಿ ಆಗಿರುವಂಥದ್ದು ನಾವೇನು ಬಯಾಲಜಿನಲ್ಲಿ ಕಲಿತೀವಿ ಅಲ್ವಾ ಬಯಾಲಜಿ ನಾವೇನು ಪ್ರಿಲಿಮ್ಸ್ ಓರಿಯೆಂಟೆಡಾಗಿ ಕಲಿತೀವಿ ಅದೆಲ್ಲ ಇದೆ ಇದು ಅದೆಲ್ಲ ಟಾಪಿಕ್ಸನ್ನು ಇಲ್ಲಿ ಹಾಕಿದ್ದಾರೆ ಅವರು ಸೊ ಆರೋಗ್ಯ ಮತ್ತು ನೈರ್ಮಲ್ಯ ಅಂತ ಹೇಳಿದೆ ಮಾನವನ ಜೀರ್ಣಾಂಗ ವ್ಯೂಹ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ ರಕ್ತ ಪರಿಚಲನೆ ಉಸಿರಾಟ ವಿಸರ್ಜನಾಂಗ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ ಹೌದು ಎಲ್ಲ ಕೂಡ ಇದೆ ನೋಡ್ರಿ ನಾವೇನು ಬೇಸಿಕ್ ಸಿಸ್ಟಮ್ಗಳನ್ನು ಕಲಿತೀವಿ ಅಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತೀವಿ ರೆಸ್ಪಿರೇಟ್ರಿ ಸಿಸ್ಟಮ್ ಅಂತೀವಿ ಈಚ್ ಆ್ಯಂಡ್ ಎವ್ರಿ ಸಿಸ್ಟಮ್ ಸಿಲೆಬಸ್ಗಿದೆ ಹಾಗೆ ನಮ್ಮ ಮೆಡಿಸಿನ್ ಪದ್ಧತಿಗಳು ಅಲೋಪತಿ ಹಾಗೆ ವೈದ್ಯ ಪದ್ಧತಿನಲ್ಲಿ ಪ್ರಕೃತಿ ನ್ಯಾಚುರೋಪತಿ ಅಂತ ಹೇಳ್ತೀವಿ ನಾವು ಯೋಗ ಹೌದು ಸೊ ಯೋಗ ಸಿದ್ಧ ಯುನಾನಿ ಅಂತೇನು ಏನೇನು ಮೆಥಡ್ ಹೋಮಿಯೋಪತಿ ಅಂತ ಹೇಳ್ತೀವಿ ಅಷ್ಟು ಅದ್ರ ಬಗ್ಗೆ ಈ ಹೋಮಿಯೋಪತಿ ಅದ್ರ ಮೇಲೆ ಒಂದು ಹತ್ತು ಪಾಯಿಂಟ್ ಅದು ಹೇಗೆ ಒರಿಜಿನೇಟ್ ಆಯಿತು ಅದರ ಪ್ರಿನ್ಸಿಪಲ್ಸ್ ಏನು ಅದರ ಟೆಕ್ಸ್ಟ್ ಏನಿದೆ ಎಲ್ಲ ಬೇಸಿಕ್ಸ್ ಎಲ್ಲ ತಿಳ್ಕೊಳ್ಬೇಕು ಯೋಗ ಆಗಿರ್ಬೋದು ಸಿದ್ಧ ಆಗಿರ್ಬೋದು ನ್ಯಾಚುರೋಪತಿ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಎಲ್ಲದರ ಬೇಸಿಕ್ಸ್ ತಿಳ್ಕೊಂಡ್ರೆ ಡೈರೆಕ್ಟಾಗಿ ಪ್ರಶ್ನೆ ಬರ್ತದೆ ಸೊ ರಾಷ್ಟ್ರೀಯ ಎಚ್ ಐ ವಿ ಕಾರ್ಯಕ್ರಮ ಈಗಾಗಲೇ ಪ್ರಶ್ನೆಯನ್ನು ಕೇಳಿದ್ದಾರೆ ಎಚ್ ಐ ವಿ ನಿಯಂತ್ರಣಕ್ಕೆ ಸರ್ಕಾರದ ಕ್ರಮಗಳೇನು ಅಂತ ಈಗಾಗಲೇ ಮೇನ್ಸಲ್ಲಿ ಬಂದಿರುವಂಥ ಪ್ರಶ್ನೆ ನೇರವಾಗಿ ಬಂದಿದ್ದು ಹಾಗೆ ಟಿ ಬಿ ರಿಲೇಟೆಡ್ ಪ್ರೋಗ್ರಾಮ್ ಈ ಬಾರಿ ಟಿ ಬಿ ಹಾರೇಗ ದೇಶ್ ಜೀತೆಗ ಅಂತ ಅನೌನ್ಸ್ಮೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟದು ಟಿ ಬಿ ಇರಾಡಿಕೇಟ್ ಮಾಡ್ಬೇಕಂತ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಇಂಪಾರ್ಟೆಂಟು ನೇರವಾಗಿ ಟಿ ಬಿ ನಿವಾರಣಾ ಕ್ರಮಗಳನ್ನು ಕುರಿತು ಬರೆಯಿರಿ ಅಂತ ಖಂಡಿತವಾಗಲೂ ಪ್ರಶ್ನೆ ಬರಬಹುದು ಸರ್ಕಾರದ ಕ್ರಮ ಏನಿದೆ ಅಂತ ಕೇಳ್ಬೋದು ಸೊ ಅದಾಗಿರ್ಬೋದು ಸೊ ವ್ಯಾಧಿ ನಿವಾರಕ ಸಾಮಾಜಿಕ ಔಷಧಿಗಳು ರೋಗಗಳು ಬಿಕಾಸ್ ಇತ್ತೀಚೆಗೆ ಕೊರೋನಾ ಹಿನ್ನೆಲೆಯಲ್ಲಿ ಸಾಂಕ್ರಾಮಿಕ ರೋಗಗಳು ನೋಡಿರಿ ನೇರವಾಗಿ ಇದೆ ಲೋಕಲ್ ಕಾಯಿಲೆಗಳಂದರೆ ಈಗ ಅರಣ್ಯ ವ್ಯಾಧಿ ಅಂತ ನಾವೇನು ಹೇಳ್ತೀವಿ ಹೌದು ಅದಾಗಿರ್ಬೋದು ವೆಕ್ಟರ್ಬಾನ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು ಬೇರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮಿಂದ ಬರುವಂಥದ್ದಾಗಿರ್ಬೋದು ಹೌದು ಕಾಲರಾ ಟಿ ಬಿ ಮಲೇರಿಯಾ ಬೇರೆ ಬೇರೆ ವೈರಾಣುಗಳಿಂದ ಎಚ್ ಐ ವಿ ಮೆದುಳು ಸೋಂಕು ಚಿಕನ್ಗುನ್ಯಾ ಬರ್ಡ್ ಫ್ಲೂ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಪ್ರತಿಯೊಂದು ಕೂಡ ಇದೆ ನೋಡಿರಿ ಇದು ಬರೀ ಈ ರೋಗದ ಬಗ್ಗೆ ತಿಳ್ಕೊಳ್ಳೋದಷ್ಟೇ ಅಲ್ಲ ಅವುಗಳ ನಿರೋಧ ನಿಯಂತ್ರಣಕ್ಕಾಗಿ ಸರ್ಕಾರ ಏನೇನು ಕ್ರಮಗಳನ್ನು ಕೈಕೊಂಡಿದೆ ಅವುಗಳನ್ನು ನೀವು ಕುರ್ತು ಮಾಡ್ಕೊಳ್ಬೇಕು ಅದು ಇಂಪಾರ್ಟೆಂಟ್ ಆಗ್ತದೆ ನಮಗೆ ರೆಮಿಡಿ ಮೆಜರ್ಸ್ ನಮಗೆ ಗೊತ್ತಿರಬೇಕು ಪ್ರೋಗ್ರಾಮ್ಸ್ಗಳನ್ನು ಕೇಳಿದಾರ ಈ ಚಾಪ್ಟರ್ ಮೇಲೆ ಕಂಪಲ್ಸರಿ ಕ್ವಶನ್ ಬರ್ತದೆ ಅದು ಇತ್ತೀಚೆಗೆ ಕೋವಿಡ್ ಇರೋದರಿಂದ ತುಂಬ ಇಂಪಾರ್ಟೆಂಟು ಈ ಚಾಪ್ಟರ್ಗಳು ಸೊ ಹಾಗೆ ಲಸಿಕೆ ಅಂತ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ಗಳು ಕೂಡ ಸೆಲೆಬಸ್ಗಿದೆ ವ್ಯಾಕ್ಸಿನ್ ಲಸಿಕೆ ಅಂದ್ರೇನು ವ್ಯಾಕ್ಸಿನ್ ಹೇಗೆ ತಯಾರು ಮಾಡ್ತಾರೆ ಕೆಲವೊಂದು ಬೇಸಿಕ್ ರೋಗಗಳಿಗೆ ಹೇಗೆ ವ್ಯಾಕ್ಸಿನ್ಸ್ಗಳು ಅವು ಉತ್ಪಾದನೆ ನೋಡಿರಿ ವ್ಯಾಕ್ಸಿನ್ನ ಉತ್ಪಾದನೆ ಅಂತ ಕೇಳಿದಾರೆ ಪ್ರೊಡಕ್ಷನ್ ಹೇಗೆ ಮಾಡ್ತಾರೆ ಅದರಲ್ಲಿ ರೇಬಿಸ್ ಲಸಿಕೆ ಹೆಪಟೈಟಿಸ್ ಬಿ ಲಸಿಕೆ ಈ ಮತ್ತು ರೋಗ ಪತ್ತೆಯಲ್ಲಿ ಪ್ರತಿರಕ್ಷೆ ವಿಧಾನಗಳ ಅನ್ವಯ ಹೇಗಾಗ್ತದೆ ಮತ್ತು ಅವುಗಳ ಕಾರ್ಯಕ್ರಮಗಳು ಏನೇನನ್ನು ಮಾಡಿದೆ ಸರ್ಕಾರ ಅನ್ನುವಂಥದ್ದು ಟೋಟಲಾಗಿ ಹೆಲ್ತ್ ರಿಲೇಟೆಡ್ ಎಲ್ಲ ಆಸ್ಪೆಕ್ಟ್ಗಳು ಬೇಸಿಕ್ ಖಾಯಿಲೆಗಳು ರೆಮಿಡಿ ಟ್ರೀಟ್ಮೆಂಟು ಆರ್ಗನೈಜೇಷನ್ಸ್ ಏನೇನಿದೆ ದೇಶದಲ್ಲಿ ಎಲ್ಲವೂ ಕೂಡ ಈ ಚಾಪ್ಟರ್ನಲ್ಲಿ ಇರೋದು ನಾವು ನೋಡ್ತೀವಿ ಸೊ ಈ ಥರ ಒಟ್ಟು ಏಳು ಚಾಪ್ಟರ್ಗಳನ್ನು ಒಳಗೊಂಡು ಸೆಕ್ಷನ್ ನಂಬರ್ ಟು ಅಂತ ಹೇಳ್ತೀವಿ ನಾವು ಸಾಮಾನ್ಯ ಅಧ್ಯಯನ ಪತ್ರಿಕೆ ನಂಬರ್ ನಾಲ್ಕನ್ನು ನೋಡ್ತಾ ಇದ್ವಿ ಅದರಲ್ಲಿ ಭಾಗ ಎರಡು ಅಂತ ನೋಡ್ತಾ ಇದ್ವಿ ಆ ಎರಡರಲ್ಲಿ ಏಳು ಚಾಪ್ಟರ್ಗಳನ್ನು ನಾವು ಈಗ ನೋಡಿದ್ದೀವಿ ಅನ್ನುವಂಥದ್ದು ಇದರ ಹಿಂದಿನ ಸೆಷನ್ಗಳಲ್ಲಿ ಹಿಂದಿನ ಎಲ್ಲ ಪೇಪರ್ಗಳ ಮಾಹಿತಿ ಇದೆ ಇನ್ನು ಈ ಪತ್ರಿಕೆಯಲ್ಲಿ ಇನ್ನೊಂದು ಕೊನೆಯ ಸೆಷನ್ ಬರ್ತದೆ ಅದನ್ನು ಪರಿಸರ ವಿಜ್ಞಾನ ಅಂಥೇಳಿ ನನ್ನ ಮುಂದಿನ ವಿಡಿಯೋದಲ್ಲಿ ಆ ಒಂದು ಸೆಕ್ಷನ್ನಲ್ಲಿ ಬರುವಂತಹ ಚಾಪ್ಟರ್ಗಳು ಅವುಗಳ ಅನಾಲಿಸನ್ನು ಮುಂದುವರಿಸ್ತೀನಿ ನಿಮಗೆ ಅನುಕೂಲ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಜೊತೆ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು